ರಾಯಲ್ ಓಕ್ ಫರ್ನಿಚರ್ ಉಡುಪಿ ಪ್ರೆಸೆಂಟ್ಸ್ ಈ ಬಂಧನ ಕೋಸ್ಪಾನ್ಸರ್ಡ್ ಬೈ ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಸಪೋರ್ಟೆಡ್ ಬೈ ನ್ಯಾಚುರಿಯಾ. Recliners, leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall decoration from Royal Oak. Just a click away. International furniture, unbeatable price. Visit a Royal Oak store today. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಯಾದ್ವಿ, ಏನ್ ತಿಂಡಿ ಮಾಡ್ಕೊಳ್ಳೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೆ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲ? ಸುದಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ. ಹ್ಞೂ ಸರಿ. ಈಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ರಾಯಲ್ ಓಕ್ ಉಡುಪಿ ಫರ್ನಿಚರ್ಸ್ ಅರ್ಪಿಸ್ತಿರುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಆ್ಯಂಡ್ ಕೋ ಸ್ಪಾನ್ಸರ್ಡ್ ಬೈ ಸತ್ಯನ ಸ್ಟೋರ್ಸ್ ಬ್ರಹ್ಮಾವರ. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಹೊಸ ದಂಪತಿಗಳು ಇದ್ದಾರೆ ಈ ಎಪಿಸೋಡ್ಗೆ, ಈ ಕಂತಿಗೆ ಹೊಸಬರು. ದಾಂಪತ್ಯ ಜೀವನದಲ್ಲಿ ಅನೇಕ ವರ್ಷಗಳ ಒಂದು ಅನುಬಂಧ ಅವರಲ್ಲಿದೆ. ಸರ್ಕಾರಿ ಕೆಲಸ ಅಂತ ಹೇಳಿದರೆ ದೇವರ ಕೆಲಸ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸರ್ಕಾರಿ ಉದ್ಯೋಗಿಗಳಂತ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳ್ತೇವೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ. ಈ ರೈಲ್ವೆಯಲ್ಲಿ ಈ ದಂಪತಿಗಳು ತಮ್ಮ ಸೇವೆಯನ್ನು ಕೊಟ್ಟಿದ್ದರು. ಅವರು BE ಇಂಜಿನಿಯರ್, ಇವರು MBBS ಡಾಕ್ಟರು. ಅವರ ದಾಂಪತ್ಯ ಜೀವನದ ನೆನಪಿನ ದೋಣಿಯಲ್ಲಿರುವಂಥ ಅನುಭವಗಳನ್ನು ನಮ್ಮ ಮುಂದೆಗೆ ಹಂಚಲಿಕ್ಕಿದ್ದಾರೆ. ತಮಗೆಲ್ಲರೂ ಕೂಡ ಸ್ವಾಗತ ಈ ಬಂಧನ ಕಾರ್ಯಕ್ರಮದಲ್ಲಿ. ತಮಗಿಬ್ಬರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ತಾವಿದ್ದೀರಿ ರಘುನಾಥ್ ನಾಯಕ್ ಮತ್ತು ತಾವಿದ್ದೀರಿ ಡಾಕ್ಟರ್ ಕಸ್ತೂರಿ ನಾಯಕ್. ನಮಸ್ಕಾರ ಸರ್. ಈಗ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 32 ವರ್ಷದಲ್ಲಿ ಇದ್ದೀರಿ. ವಾಹ್, 32 ಮುಗಿಸಿ 33ಕ್ಕೆ ಕಾಲಿಟ್ಟಿದ್ದೀರಿ. ಸರಿ, ಇದು ಈಗ ಮನೆಯಲ್ಲಿ ಜಾಸ್ತಿ ಮಾತನಾಡೋದು ಯಾರು? 33 ವರ್ಷದ ಹಿಂದೆ ಯಾರಿದ್ದರು? ಮಾತಾಡೋದು ನಾನೇ ಜಾಸ್ತಿ, ತುಂಬ ಸೈಲೆಂಟ್ ನಾನೇ. ಡಾಕ್ಟರ್ ಸರ್ ಸೈಲೆಂಟ್, ಇಂಜಿನಿಯರ್ ಸರ್ ವೈಲೆಂಟ್ ಅಂತ ಹೇಳ್ತಾರೆ. ಅದು ಸ್ವಲ್ಪ ನಮ್ಮ ಮನೇಲಿ ಉಲ್ಟವ. ಆಗಲೂ ನೀವು ಇದ್ರು, ಈಗಲೂ ನೀವ? ಮೊದಲಿಂದ ಸಹ ಮಾತು ಕಮ್ಮಿ, ಕೃತಿ ಜಾಸ್ತಿ. ಹೌದಾ? ಇಬ್ಬರು ರೈಲ್ವೆಯಲ್ಲಿ ಒಟ್ಟಾದ್ರಿ, ಇದು ಮದುವೆ ಆದ ಮೇಲೆ ಒಟ್ಟಾದ್ರ, ಮದುವೆ ಆಗುವ ಮೊದಲು ನೀವು ರೈಲ್ವೆಯಲ್ಲಿ ಇದ್ರ, ಹೇಗೆ ನಿಮ್ಮ ಕತೆ? ಹೇಗೆ ರೈಲ್ವೆಗೆ ಮತ್ತು ನಾಯಕ ದಂಪತಿಗಳು ಸೇರಿದ್ದು ಹೇಗೆ? ನಾನು ಮೊದಲು ರೈಲ್ವೆ ಜಾಯ್ನ್ ಆದೆ, ಆನಂತರ ಮದುವೆ ಆಯಿತು, ಆನಂತರ ಅವರು ರೈಲ್ವೆಗೆ ಬಂದರು. ಅಂದ್ರೆ ನೀವು ಕರೆದ್ರಿ? ಹೌದು. ಡಾಕ್ಟರ್ ಆದರೂ ಕೂಡ ರೈಲ್ವೆಯಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿ. ಹೌದು. ನಾರ್ಮಲಿ ರೈಲ್ವೆ ಅಂತ ಹೇಳುವಾಗ ಮೋಟರ್ ಮ್ಯಾನ್, ರೈಲು ನಡೆಸುವವರು, ಮತ್ತು ಚೆಕ್ಕಿಂಗಿಗೆ ಬರುವಂಥವರು, ಮತ್ತು ಪ್ಲಾಟ್ಫಾರ್ಮ್ನಲ್ಲಿರುವಂಥವ್ರು. ಈ ರೈಲ್ವೆಯಲ್ಲಿ ಡಾಕ್ಟರ್ಗಳಿಗೆ ಏನು ಕೆಲಸ ಇರುತ್ತೆ ಮೇಡಮ್? ರೈಲ್ವೆ ಸಿಬ್ಬಂದಿಗಳು, ಅಧಿಕಾರಿಗಳು, ಅವರ ಕುಟುಂಬ ವರ್ಗ, ಅವರದ್ದೆಲ್ಲ ಮೆಡಿಕಲ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತಲೇ ಇದೆ, ಅದಕ್ಕೋಸ್ಕರವೇ ಅದಕ್ಕೆ ಬೇಕಾದ ಮೆಡಿಕಲ್ ಪಾಲಿಸಿ, ಅವರಿಗೆಲ್ಲ ಬಿಲ್ಸ್ ಅಥವಾ ಅವರ ಎಂಬಸ್, ಅವರ ಟ್ರೀಟ್ಮೆಂಟಿಗೆ ಬೇಕಾದ ಹೆಲ್ಪ್ ಮಾಡೋದು, ಇದೆಲ್ಲ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ. ನಮ್ಮ ರೈಲ್ವೇಸಲ್ಲಿ ಒಂದು ಬಾಂಬೆ, ರತ್ನಗಿರಿ, ಚಿಪ್ಲೂನ್, ಗೋವಾ, ಕಾರವಾರ, ಉಡುಪಿ, ಇಷ್ಟು ಪ್ಲೇಸಲ್ಲಿ ಅದನ್ನು ಕಾಲನಿ ಒಳಗಿದೆ, ರೈಲ್ವೆ ಕಾಲನಿಯಲ್ಲಿ, ದೊಡ್ಡ ಕಾಲನಿಯಲ್ಲಿದೆ, ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಮೆಡಿಕಲ್ ಆಫೀಸರ್ ಇದ್ದಾರೆ. ಸರಿ, ಈ ರೈಲ್ವೆ ಇಂಜಿನಿಯರ್ಸ್ ಅವರ ಭೇಟಿ ಹೇಗಾಯಿತು?
ರೈಲ್ವೆ ಇಂಜಿನಿಯರ್ಸ್ ನನ್ನ ಮದ್ ಅಫ್ಕೋರ್ಸ್ ಮೊದಲಿಂದಲೂ ನಾವು ಇವರು ಕಾರ್ಕಳದವ್ರೆ ನಾನು ಕಾರ್ಕಳದವ್ರೆ ಹಾಗೆ ಮೊದಲಿಂದಲೂ ಬಾಲ್ಯದಿಂದಲೂ ಪರಿಚಯನೇ. ಆಹಾ, ಬಾಲ್ಯದ ಒಂದು ನೆನಪನ್ನು ತೆಗೆಯುವುದಾದ್ರೆ ಅವರ ಮನೆ ಮತ್ತು ನಿಮ್ಮ ಮನೆ ಪಕ್ಕ ಪಕ್ಕವ ಅಥವಾ ಕುಟುಂಬದವರ? ನೀವು ನಾವು ಕುಟುಂಬದವರಲ್ಲ, ನಮ್ಮದು ಮನೆ ಅವರಿಂದ ಅವರ ಮನೆಯಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ. ನಾವು ಪ್ರೈಮರಿ ಸ್ಕೂಲಿಂದ ಜೊತೆಗಿದ್ದ ಅವರು, ಎಣ್ಣೆಹೊಳೆಯಲ್ಲಿ ನಮ್ಮ ಪ್ರೈಮರಿ ಎಜುಕೇಷನ್, ಆನಂತರ ಜ್ಯೋತಿ ಹೈಸ್ಕೂಲ್ ಅಜಕ್ಕಾರ್, ಭುವನೇಂದ್ರ ಕಾಲೇಜು ಪಿ ಯು. ಈಗ ದಯಾನಾಯಕ್ನವರು ಒಂದು, ಹೌದು ದಯಾನಾಯಕ ನಮ್ಗಿಂತ 1 ವರ್ಷ ಸೀನಿಯರ್ ಇದ್ರು. ಹೇಳಿ, ಪಿಯುನಲ್ಲಿ ಬಾಲ್ಯದಲ್ಲಿ ಒಟ್ಟಿಗೆ ಇದ್ದವರು ನೀವು, ಒಂದು ಹದಿಹರೆಯಕ್ಕೆ ಬರುವಾಗ ನಮ್ಮ ಮದುವೆ ಆಗುತ್ತದೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇತ್ತ? ಆವಾಗ ಇರಲಿಲ್ಲ, ಆದರೂ ಒಂಥರ ಹಳ್ಳಿಯಲ್ಲೆಲ್ಲ ಒಂಥರ ಕ್ಲಾಸಲ್ಲಿ ಮುಂದಿದ್ದವರನ್ನ ಎಲ್ಲ ಒಂದು ಮಾಡ್ತಾ ಹೇಳ್ತಾ ಇರ್ತಾರೆ ಅವಾಗೆಲ್ಲ, ಹಾಗೆ ಒಂದು ಇದಿತ್ತು ಇವರು ಜೊತೆಗಿರ್ತಾರೆ ಹಾಗೆ ಅಂತ ಹೇಳಿಬಿಟ್ಟು. ಆವಾಗ ನಿಜವಾಗಿ ಅಂತ ಹೇಳಿದ್ರೆ ನನಗೆ ಮತ್ತು ಇವರಿಗೆ ಪ್ರತಿಯೊಂದರಲ್ಲೂ ಸ್ಪರ್ಧೆ, ಒಂದು 1/2 ಮಾರ್ಕ್ ಅವರು ಜಾಸ್ತಿ ಸಿಕ್ಕಿದ್ರೆ ಯಾಕಂತ ಹೇಳಿಬಿಟ್ಟು ನಮ್ಮ ಟೀಚರ್ಸ್ನ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮಗೆ ಕನ್ವಿನ್ಸ್ ಮಾಡೋರಿಗೆ ಬಿಡ್ತಿರ್ಲಿಲ್ಲ ಸಣ್ಣ ವಯಸ್ಸಲ್ಲಿ, ಅವರು ಹಾಕಿ ಹಾಗೊಂಥರ ಸ್ಪರ್ಧೆ. ಆ ನಂತರ ಕಾಲೇಜ್ ಬಂದಮೇಲೆ ನಾನೇ ಪ್ರಪೋಸ್ ಮಾಡಿದೆ, ಆಗ ಅವ್ರು ಹೇಳಿದ್ರು ನಮ್ಮ ಪೇರೆಂಟ್ಸ್ ಒಪ್ಪಿದ್ರೆ ಅವಾಗ ನೋಡೋಣ ಅಂತ ಹೇಳಿಬಿಟ್ಟು. ಅಷ್ಟು ಸಂಪ್ರದಾಯಸ್ತರ ಮರಿ ಬೇಡ ಅಂತ ಹೇಳಲಿಲ್ಲ, ಪೇರೆಂಟ್ಸ್ ಒಪ್ಪಿದ್ರೆ ನೋಡೋಣ ಅಂತ ಹೇಳಿದ್ರು. ಆಮೇಲೆ ನನಗೆ ಒಪ್ಪಿಗೆ, ಮನೆಯವರು ಒಪ್ಪಿಗೆ ಆದ್ರೆ ಒಪ್ಪಿಗೆ. ಹೌದೌದು, ಅದು ಬಹುಶಃ ನಮ್ಮ ಯಕ್ಷಗಂಧ ಡೈಲಾಗ್ ಕೇಳಿ ಕೇಳಿ ಅಭ್ಯಾಸ ಆಗಿರ್ಬೇಕು. ನಂತರ ಅವ್ರು MBBS ಆದ್ಮೇಲೆ ಅವರ ತಂದೆಯವರು ಪ್ರಪೋಸಲ್ ತಗೊಂಡ್ರು. ನಮ್ಮ ಇಬ್ರು ಕ್ಲಾಸ್ಮೇಟ್ಸ್, ಸ್ಕೂಲ್ ಮೇಟ್ಸ್? ಕ್ಲಾಸ್ಮೇಟ್ಸ್. ಕ್ಲಾಸ್ಮೇಟ್ಸ್ ಫಸ್ಟ್ 12th ವರೆಗೆ. ಅಂದ್ರೆ ಸಾಮಾನ್ಯವಾಗಿ ಒಂದೇ ಏಜ್ ಆಯ್ತು ನಿಮ್ದು? ಹೌದು, ನಮಗೆ ಒಂದು 6 ತಿಂಗಳು ಡಿಫರೆನ್ಸ್. 6 ತಿಂಗಳು ಡಿಫರೆನ್ಸ್. ನಾನು ದೊಡ್ಡವರು. ಹೌದು, ನಾನು ದೊಡ್ಡವರು. ಓಕೆ, ಹೀಗಿರುವಾಗ ನೀವು ಕಾಲೇಜ್ನಲ್ಲಿ ಪ್ರಪೋಸ್ ಮಾಡಿದ್ರಿ. ಹೌದು. ಅವ್ರನ್ನ ಬಿಡುವ, ಬಾಲ್ಯದಲ್ಲಿ ಒಟ್ಟಿಗೆ ಇದ್ದವರು, ಮಾರ್ಕ್ಸ್ಗೋಸ್ಕರ ಚೊರೆ ಕಟ್ಟುವವರು, ಮತ್ತೆ ಈ ಹುಡುಗಿಯರುಂಟಲ್ಲ ಅವರಿಗೆ ಬೇಕು, ನಾವು ಅಡ್ಜಸ್ಟ್ ಮಾಡುವವರು ಅಲ್ವಾ? ಡಾಕ್ಟರ್ ಮತ್ತೆ ನನಗೆ ಸೂಜಿ ಕೊಡಬೇಡಿ, ನಾನು ಅವರ ಪರವಾಗಿ ಮಾತಾಡ್ತೇನೆ ಅಂತ ಹೇಳಿ. ಇದರ ನಡುವೆ ಬೇರೆ ಏನು ಕ್ರಶ್ ಅದು ಇದು ಇಲ್ಲ, ನನಗಿರ್ಲಿಲ್ಲ. ನಾನು ನನಗೆ ಅಂದರೆ ಎಲ್ಲದಕ್ಕೂ ಸ್ಫೂರ್ತಿ ಇವರೇ ಒಂಥರ ಇಂಡೈರೆ ಅಂದರೆ ಇದು ಪ್ರಾಮಾಣಿಕ ಹೇಳಬೇಕು, ನೇರವಾಗಿ ಹೇಳಲಿಲ್ಲ. ಇಲ್ಲ, ಇಂಡೈರೆಕ್ಟ್ ಆಗಿ ನೀವು ಅವರ ಹೆಜ್ಜೆಗಳಲ್ಲಿ ಗುರುತಿಸ್ತಾ ಹೋದ್ರಿ. ನನ್ನ ಎಲ್ಲ ಅಂದರೆ ಕವನ ಬರೀತಿದ್ದೆ ನಾನು, ಕತೆ ಬರೀತಿದ್ದೆ, ಮತ್ತು ನನ್ನ ಓದು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂಥರ ಸ್ಫೂರ್ತಿ ಅವರು. ಈಗ ಮನೆ ವಾತಾವರಣ ಹೇಗಿತ್ತು ನಿಮ್ದು? ನಾನೊಂಥರ ತುಂಬ ಪೂರ್ ಫ್ಯಾಮಿಲಿಯಿಂದ ಬಂದಿರೋದು, 7 ಜನ ಬ್ರದರ್ಸ್ ನಾವು, ನಾನು ಲಾಸ್ಟ್. ತಂದೆ ಕೃಷಿಕರು, ತುಂಬ ಸಣ್ಣ ಬೇಸಾಯ. ನಮ್ಮಲ್ಲಿ ಡಿಗ್ರಿ ಆಗಿರೋದು ನಾನು ಒಬ್ಬನೇ 7 ಜನರಲ್ಲಿ. ನೀವು ಕೊನೆಯವರ? ನಾನು ಕೊನೆಯವರು. ನಿಮಗೆ ಓದಿಸಿದ್ರು? ಹೌದು, ನನ್ನ ಅಣ್ಣಂದಿರು ಅಮ್ಮ ಎಲ್ಲ ತುಂಬ ಕಷ್ಟಪಟ್ಟು ನನಗೆ ಓದಿಸಿದ್ರು. ನೀವು ವಾಜ್ ಸಾಹಿಬ್ ಆಮಿ ಹಾಗೆ. ಸೊ ಅವರಿಗೆ ನೀವು ಮೋಸ ಮಾಡಲಿಲ್ಲ? ಇಲ್ಲ ಇಲ್ಲ, ಅಂದರೆ ಓದಿನಲ್ಲಿ ಮುಂದೆ ಬಂದ್ರಿ, ಅದರ ನಡುವೆ ಪ್ರೀತಿ ಪ್ರಣಯ ಹುಟ್ಟಿಕೊಂಡಿತ್ತು. ಆ ಕಾಲದಲ್ಲಿ ಪ್ರಪೋಸ್ ಮಾಡುವುದು ಅದು ಕೂಡ ಸಂಪ್ರದಾಯಸ್ಥ ಮನೆಗಳಲ್ಲಿ ಎಲ್ಲ ಬಹಳ ಇದು ಎಂತ ಒಂದು ಕಟ್ಟುಪಾಡು ಅಂತ ಇರುತ್ತೆ. ನಿಮ್ಗೆಲ್ಲಿಯೂ ಏನೋ ಅನಿಸ್ಲಿಲ್ವಾ ನಾನು ಹೀಗೆ ಮಾಡಬಹುದಾ? ಕಸ್ತೂರಿ ಅಂದ್ರೆ ಅವರ ತಂದೆ ಸ್ವಲ್ಪ ಭಯ ಆಯ್ತು ನನಗೆ, ಯಾಕಂತೇಳಿ ಅವರು ಅರ್ಚಕರು. ಈಗ ಮಾವ? ಹೌದು ಮಾವ, ಈಗ ಈಗ ಅದೇ ಅವರಿಲ್ಲ, ಸರ್ಗೀಯವಾಗಿದ್ದಾರೆ. ಆದ್ರೆ ಅವರು ತುಂಬಾ ಒಂಥರ ಸಂಪ್ರದಾಯವಾದಿ, ಈ ಪ್ರೇಮ ಇದೆಲ್ಲಕ್ಕೆ ಅವರು ತುಂಬಾ ಕಟುವಾಗಿ ವಿರೋಧಿಸ್ತಿದ್ರು. ಅವರ ಅರ್ಚಕರಾದ್ರೆ ಅವರ ಜಾತಕ ಮತ್ತೆ ಒಂದು ಕುಂಡಲಿ ಅವರ ಕೈಯಲ್ಲಿ ಇದ್ದಿರಬಹುದು. ಹೌದು ಹೌದು ಹೌದು, ಅವ್ರಿಗೆ ಸ್ವಲ್ಪ ಭಯ ಇತ್ತು. ಮತ್ತೆ ದೈವವಶಾತ್ ಅದೆಲ್ಲೂ ಕೂಡಿ ಬಂತು. ನನ್ನ ಡಿಗ್ರಿ ಆದ್ಮೇಲೆ ನಾನು ಜಾಬಿಗೆ ಸೇರಿದೆ. ಇವ್ರ ಅಕ್ಕ ಹೇಳಿದ್ರಂತೆ, ಇವಳಿಗೆ ಮದುವೆ ಮಾಡುವಾಗ ಮೊದಲು ಪ್ರಪೋಸಲ್ ಅಲ್ಲಿಗೆ ಕೇಳೋಣ ಅಂತ ಹೇಳಿಬಿಟ್ಟು. ಅವರಿಗೆ ಗೊತ್ತಿತ್ತು ಕಾಣ್ತದೆ ಇವರಿಗೆ. ನಾನೇ ಹೇಳಿದ್ದೆ ಪ್ರಪೋಸಲ್ ನೋಡುವಾಗ ಹೇಳಿಟ್ಟಿದ್ದೆ ಈ ತರ ಫಸ್ಟ್ ನೋಡಿ ಅಂತ. ಸರಿ, ಕಸ್ತೂರಿ ಮೇಡಮ್, ಈಗ ಬಾಲ್ಯದಿಂದ ನಿಮ್ಮ ಒಡನಾಡಿ ಕ್ಲಾಸ್ಮೇಟ್ ಬಾಲ್ಯ ಸ್ನೇಹಿತ ಅಂತ ಇಟ್ಕೊಳ್ಳುವ, ನೀವು ಮತ್ತೆ ಹೇಳಿದ್ರಿ ಮನೆಯವರ ಹತ್ರ ಕೇಳಿ ಅಂತ ಹೇಳಿ, ಈಗ ಅವರ ಪರಿಚಯ ಮಾಡಿಕೊಡುವುದಾದ್ರೆ ಹೇಗೆ ಪರಿಚಯ ಮಾಡ್ತೀವಿ? ಇವರು ನನ್ನ ಯಜಮಾನರು, ಇವರು ಹೀಗೆ ಹೀಗೆ, ಅವರ ಬಗ್ಗೆ ಹೇಳೋದಾದ್ರೆ ಅವ್ರು ಹೇಳಿದ್ರು ನಾನು ಕತೆ ಬರೀತಿದ್ದೆ, ನಾನು ಯಕ್ಷಗಾನದಲ್ಲಿದ್ದೆ, ನಾನು ಅದರಲ್ಲಿದ್ದೆ ಇದರಲ್ಲಿದ್ದೆ ಅಂತ. ನೀವು ಪರಿಚಯ ಮಾಡೋದಾದ್ರೆ ನಿಮ್ಮ ಪತಿ ದೇವರನ್ನು ಹೇಗೆ ಪರಿಚಯ ಮಾಡ್ತೀವಿ? ಅವರು ಬಾಲ್ಯದಿಂದಲೂ ಸ್ಟಡೀಸಲ್ಲಿ ತುಂಬ ಡೆಡಿಕೇಟೆಡ್, ಅಫ್ಕೋರ್ಸ್ ಫೈನಾನ್ಷಿಯಲ್ ತುಂಬ ಅವ್ರ ಮನೆ ಕಡೆಯಿಂದ ಕಷ್ಟದಲ್ಲಿದ್ದರು ಅಂತ ನಮಗೂ ಗೊತ್ತಿತ್ತು.
ಆದರೂ ಅವರ ಬ್ರದರ್ಸ್ ಎಲ್ಲ ಅವರಿಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು, ಅವ್ರ ಪೇರೆಂಟ್ಸ್ ಅವರಿಗೆ ಓದಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಗೊತ್ತಿತ್ತು. ಶಾಲೆಗಳಲ್ಲಿ ಮಾಮೂಲಿ ಎಲ್ಲ ಹುಡುಗರ ಥರ ಸ್ವಲ್ಪ ಏನು ಹೇಳ್ತಾರೆ ಹೋಗ್ರಿ ಇದ್ರು, ಎಲ್ಲಿ ನಮಗೆ ಟೀಚರ್ಸ್ ಎಲ್ಲ ಜಾಸ್ತಿ ಹೊಗಳಿದ ಕೂಡಲೇ ಅದನ್ನು ಒಂಥರ ಆ ಒಂದು ಶಬ್ದವನ್ನು ಟಿಂಗಲ್ ಮಾಡೋದು ಹಿಂದೆ ಮುಂದೆ ಇದೆಲ್ಲ ತುಂಬ ಒಂದ್ಸಲ ನೆನಪಿದೆ. ಒಬ್ಬರು ಟೀಚರ್ ಇವರು ನಮ್ಮ ಶಾಲೆಯ ಮಾದರಿ ಹುಡುಗಿ ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಹಿಂದಿಂದ ಎಲ್ಲ ಹುಡುಗರು ಸೇರಿಸಿ ಆ ಮಾದರಿ ಬಂದರು ಮಾದರಿ ಬಂದರೆ ಈ ಥರ ಇಂಥ ಕೆಲವು ಆಗ ತುಂಬ ಸಿಟ್ಟು ಬರ್ತಿತ್ತು ನನಗೆ. ಬಟ್ ನಮಗೆ ಹುಡುಗಿಯರಿಗೆ ಜಾಸ್ತಿ ಮಾತಾಡಲಿಕ್ಕೆ ಖಂಡಿತ ಅವಾಗ ಅವಕಾಶ ಇರಲಿಲ್ಲ, ಅಷ್ಟೇ ಸಹಿಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಅದರ್ವೈಸ್ ಎಲ್ಲೂ ಅವ್ರದ್ದು ವ್ಯವಹಾರಗಳಲ್ಲಾಗಲಿ ಮಾತುಗಳಲ್ಲಾಗಲಿ ಅಲ್ಲಿ ಹಿತಮಿತ, ಮತ್ತು ಕವನ ಎಲ್ಲ ಬರೀತಾ ಇದ್ರು ಅಂತ ಅವಾಗಲೂ ಗೊತ್ತು. ಹಾಗೆ ಯಕ್ಷಗಾನ ಕಲೀಲಿಕ್ಕೆ ಅವರು ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ರು, ನಾವೆಲ್ಲಿ ದೇವಸ್ಥಾನ ಇತ್ತಲ್ಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲೇ ನಾವು ಉಳಿತಿದ್ವಿ, ಅಲ್ಲೇ ಬರ್ತಾಯಿದ್ರು. ಹಾಗೆ ಅವರ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಗಮನ ಕೊಟ್ಟಿದ್ವಿ, ನೋಡ್ತಾನೆ ಇದ್ವಿ. ಸೊ ಆನಂತರ ಆಫ್ಕೋರ್ಸ್ ಪ್ರಪೋಸಲ್ ಅವರೇ ಕೊಟ್ಟಿದ್ದರು, ಅದನ್ನು ನಮ್ಮ ಪೇರೆಂಟ್ಸ್ಗೆ ಹೇಳಿ ಪೇರೆಂಟ್ಸ್ ಹೋಗಿ ಅವ್ರ ಹತ್ರ ಮಾತಾಡಿಸಿ ಇದನ್ನೆಲ್ಲ ಮದುವೆ ಬಗ್ಗೆ ಸೆಟ್ಲ್ ಮಾಡಿದರು. ಮತ್ತು ಮದುವೆ ಆದಮೇಲೆ ತುಂಬ ಒಳ್ಳೆ ಪೇರೆಂಟ್ಸು ಬ್ರದರ್ಸ್ ಎಲ್ಲ ಭಾಳ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ನಂಗನ್ಸುತ್ತೆ ಇವ್ರ ಮನೆಯಲ್ಲಿ ಇವರಂದರೆ ಎಲ್ಲ ಅಣ್ಣಂದಿರಿಗೂ ಅವ್ರ ಅಪ್ಪ ಅಮ್ಮನಿಗಂತೂ ಭಾಳಷ್ಟು ಪ್ರೀತಿ. ಎಷ್ಟು ಅಂದರೆ ನಾವು ಮದುವೆ ಆದಾಗಿಂದ ನಮ್ಮ ಜೊತೆನೇ ಇದ್ದರು ಅತ್ತೆ, ಒಂದಿನ ಬಿಟ್ಟು ಮಗನನ್ನು ಬಿಟ್ಟು ಉಳಿತಿರ್ಲಿಲ್ಲ, ಅಷ್ಟು ಪ್ರೀತಿ. ಒಂದು ರೀತಿ ಹೇಳಬೇಕಾದ್ರೆ ಒಳ್ಳೆಯ ಫ್ಯಾಮಿಲಿ ಸಿಕ್ಕಿದೆ, ಆತ್ಮೀಯ ಫ್ಯಾಮಿಲಿ. ಅದು ಸ್ಪೆಷಲಿ ಸಣ್ಣ ತಮ್ಮ ಅಂದರೆ ಎಲ್ಲ ಕಡೆಯಿಂದ ಪ್ರೀತಿ ಸಿಕ್ಕಿದೆ. ಹಾಗೆ ನಾನು ಧನ್ಯ ಅಂತ ಹೇಳ್ಬೋದು ಈ ವಿಷಯದಲ್ಲಿ. ಲಕ್ಕಿ ಸರಿ, ಅವರನ್ನು ಪರಿಚಯ ಮಾಡೋದಾದ್ರೆ ಹೇಗೆ ಮಾಡ್ತೀರಿ? ಕಸ್ತೂರಿ ಅವ್ರ ತಂದೆ ರಾಮಚಂದ್ರ ಭಟ್ ಅಂತ, ವೇದಮೂರ್ತಿ ರಾಮಚಂದ್ರ ಭಟ್, ತಾಯಿ ಸರಸ್ವತಿ, ಎಣ್ಣೆಹೊಳೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹುಟ್ಟಿ ಬೆಳೆದದ್ದು. ಆಮೇಲೆ ಅವರ ಮೊದಲು ಹೇಳಿದಾಗೆ ಎಜುಕೇಷನ್ ಎಣ್ಣೆಹೊಳೆ ಅಜ್ಜಕ್ಕವ್ರು, ಮತ್ತು ಭುವನಂದ ಕಾಲೇಜಲ್ಲಿ ಪಿ ಯುವರೆಗೆ ಆಯಿತು. ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಎಂಟ್ರೆನ್ಸ್ ಸಿ ಇ ಟಿ ಥ್ರೂ ಹೋಗಿ ಜಾಯ್ನ್ ಆಗಿ. ಆ ಕಾಲದಲ್ಲಿ ಸಿ ಇ ಟಿ ಇತ್ತ? ಹೌದು ಹೌದು, ನಮಗಿಂತ ನಮ್ಮದು 86 ಬ್ಯಾಚ್, 84 ಅಲ್ಲಿ ಸ್ಟಾರ್ಟ್ ಆಯಿತು. 84 ಆಗ್ತದೆ. ಆಮೇಲೆ ಒಂದು ವಿಶೇಷವಾಗಿ ಹೇಳಬೇಕಿದ್ರೆ ಅವರು ಏನು ಬಯಸ್ತಾ ಅಂದರೆ ಅಚೀವ್ ಮಾಡಬೇಕಂತಿರ್ತದೆ, ಏನು ಆಸೆ ಪಡ್ತಾರೆ, ಹೌದು ಅದನ್ನು ಅಂದರೆ 100% ಡೆಡಿಕೇಟ್ ಮಾಡಿ ಅಚೀವ್ ಮಾಡ್ತಾರಂತ, ಸುಮ್ಮನೆ ಇದು ಮಾಡೋದಲ್ಲ. ಅಂದರೆ ಅವರು ಇದರಲ್ಲಿ ಮೆಡಿಕಲಿಗೆ ಅಂದರೆ ಅರ್ಚಕರ ಮಗಳಾಗಿ ಮೆಡಿಕಲ್ ಮಾಡೋದೆಲ್ಲ ಆವಾಗ ತುಂಬ ಕಷ್ಟ ಇತ್ತು. ಅವರು ಅದನ್ನು ನನಗೂ ಈಗಲೂ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅವರು ಸಂಪೂರ್ಣ ಅವರ ಮೆಡಿಕಲ್ನ ಅವರ ಇದರಲ್ಲಿ ಸ್ಕಾಲರ್ಶಿಪ್ಪಲ್ಲಿ ಮುಗಿಸಿ ಕೊನೆಗಾಗುವಾಗ 500-600 ರೂಪಾಯಿ ಉಳಿಸಿದ್ದಾರೆ ಅವರು MBBS ಮುಗಿಸಿ ಬರುವಾಗ. ಅದೊಂದು ನಾನು ಯಾವತ್ತು ಹೆಮ್ಮೆ ಅಂತ ಹೇಳ್ಕೊಡ್ತೀನಿ. ಆ ಥರ ಅದೊಂದು ಸಾಧನೆ 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 ವಿದ್ಯಾರ್ಥಿ ವೇತನದಲ್ಲಿ ಡಾಕ್ಟರ್ ಡಿಗ್ರಿ ಪಡೆಯುವಂಥದ್ದು ಮಾತ್ರ, ಅದರಲ್ಲಿ 500-600 ಆ ಕಾಲದಲ್ಲಿ 1980s ಉಳಿಸುವುದು ದೊಡ್ಡ ವಿಚಾರ. ಮತ್ತೆ ಹೆಣ್ಣಾಗಿ ಅಂದ್ರೆ ಸಾಮಾನ್ಯವಾಗಿ ಕಾಣುವ ಹಾಗೆ ಹೆಣ್ಣಿನಲ್ಲಿರುವಂತಹ ಕೆಲವು ಈರ್ಷ್ಯಾ ಗುಣಗಳು ಇದೆಲ್ಲ ಬಹುಶಃ ಅಪರೂಪದಲ್ಲಿ ಅಪರೂಪ, ಆ ಗುಣಗಳೇ ಇಲ್ಲ. ಅಂದ್ರೆ ನಾನೀಗ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿ, ನಾನು ಲಕ್ಕಿ, ಈಕ್ವಲಿ ನಾನು ಲಕ್ಕಿ. ಲಕ್ಕಿ ಹೌದು ಹೌದು, ಬಟ್ ನೀವು ಲಕ್ಕಿ ಅವರು ಲಕ್ಕಿ, ನಿಮ್ಮ ನಡುವೆ ನಾನು ಅವ ಲಕ್ಕಿ. ಸರಿ, ಇದರ ನಡುವೆ ಈಗ ಸೌಂದರ್ಯ ಈಗಲೂ ಹಾಗೇನೆ ಇದೆ, ಆಗಲೂ ಹಾಗೇನೆ ಇತ್ತು. ಬಹುಶಃ ನೀವು ಕಡಲೆ ಹಿಟ್ಟಿನಲ್ಲಿ ಸ್ನಾನ ಮಾಡೋದು ಯಾರಿಗೆ ಗೊತ್ತು. ಅವ್ರು ಹೇಳಿದ್ರು, ನಾವು 7 ಮಂದಿ, ನಾನು ಕಡೆಯವ, ನನಗೆ ಅಣ್ಣಂದಿರು, ಅವರಿಗೆ ಏನು ಆಗಲಿಲ್ಲ, ಅದು ನನ್ನ ಮುಖಾಂತರ ಮಾಡಿಸಿದ್ದು, ನಾನು ಅವರಿಗೆ ಮೋಸ ಮಾಡಲಿಲ್ಲ, ನನಗೆ ಅವರಿಗೆ ಸೂಕ್ತ ರೀತಿಯಲ್ಲಿ ನಾನೊಂದು ಇಂಜಿನಿಯರಿಂಗ್ ಡಿಗ್ರಿ ಪಡೆದೆ ಅಂತೇಳಿ. ಸೊ ನೀವು ಎಷ್ಟು ಮಂದಿ? ನಾವು 5 ಜನ, ದೊಡ್ಡವರ ಅಣ್ಣ, ಹಿರಿಯ ಅಣ್ಣ, ಅವರು ಇದನ್ನು ಪೌರೋಹಿತ್ಯದ ವೃತ್ತಿಯನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಅವರು ಮಠದಲ್ಲಿ ಸುಮಾರು ಒಂದು 15 ವರ್ಷ ಇದ್ದು ವೇದ ಪಾಠಶಾಲೆಯನ್ನು ಕಂಪ್ಲೀಟ್ ಕಲಿತು ಮತ್ತೆ ಊರಿಗೆ ಬಂದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 4 ಜನ ಅಕ್ಕಂದಿರು. ನನ್ನ ಎಜುಕೇಷನಲ್ಲಿ ತುಂಬ ನಮಗೆ ಸಪೋರ್ಟ್ ಕೊಟ್ಟಿದ್ದಂದರೆ ಹಿರಿಯ ಅಕ್ಕ, ಅವರು BSc ಮಾಡಿ MSc ಮಾಡಿದ್ರು. ಹೌದು, ಅವ್ರದ್ದು ಹಾಗೆ 10th ಆದ್ಮೇಲೆ ಅವರ ಮಕ್ಕಳನ್ನು ಚೆನ್ನಾಗಿ ಮಾಡಿ ಕಲಿಸಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಅದೇ 10th ಆದ್ಮೇಲೆ ಅಕ್ಕ ಹೈಸ್ಕೂಲ್ ಟಾಪರ್ ಆಗಿದ್ದರು ಸಹ ಮನೆಯಲ್ಲೇ ಕೂರಿಸಿದ್ರು, ಯಾಕಂದ್ರೆ 4 ಜನ ಹೆಣ್ಮಕ್ಳನ್ನು ಓದಿಸ್ಲಿಕ್ಕೆ ಆಗ್ತದೋ ನಾಳೆ ಮದುವೆ ಅಂತ ಹೇಳಿ. ಆ ಒಂದು ವರ್ಷದಲ್ಲಿ ಅವರು ಹೊಲಿಗೆ ಕಲಿತರು, ಮತ್ತು ಹಾರ್ಮೋನಿಯಂ ಮತ್ತು ಏನೋ ಗೃಹ ಉದ್ಯೋಗ ಎಲ್ಲ ಅವರಿಗೆ ಪ್ರಾಕ್ಟೀಸ್ ಮಾಡಿದ್ರು. ಹಳೆ ಜೀವನದಲ್ಲಿ ನಿಮಗೇನೋ ಸ್ವಂತ ಒಂದು ಇನ್ಕಮ್ ಮಾಡುವಂಥ ಒಂದು ಇದು ಬೇಕು, ಸಂಸ್ಕೃತಿ ಬೇಕು ಅಂತ ಹೇಳಿ ಆ ವರ್ಷದಲ್ಲಿ ಅವರು ಏನು ಹೊಲಿಗೆ ಕಲಿತರು. ಆ ಟೈಮಲ್ಲಿ ತುಂಬ ಟೀಚರ್ಸ್ ಎಲ್ಲ ಬಂದು ತಂದೆ ಅವರಿಗೆ ಹೇಳಿದರು, ಈಗೆಲ್ಲ ಸ್ಕಾಲರ್ಶಿಪ್ ಸಿಗ್ತದೆ, ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತದೆ ಕಳಿಸಿ. ಅಷ್ಟು ಅವರು ಅಂದರೆ ಅವ್ರಿಗೆ ತುಂಬ ಏನೋ ಖರ್ಚಾಗುತ್ತೆ ಅನ್ನೋ ಒಂದು ಕಲ್ಪನೆ ಇಷ್ಟು ಹಾಗೆ ಇಲ್ಲ ಅಂತ ಹೇಳಿದ್ಮೇಲೆ 1 ವರ್ಷ ಅವ್ರ ಮನೆಯಲ್ಲಿ ಇದ್ದಮೇಲೆ ಅವರು PUC ಸೇರಿದರು.
ಬಟ್ ಅವರ ಖರ್ಚನ್ನು ನಾನು ಹೇಳ್ದಂಗೆ ಅವರು ಬಂದು ಮನೆಗೆ ಬಂದು ಕೂಡಲೇ ಹೊಲಿಯುವುದು, ಅದರ ಖರ್ಚಲ್ಲಿ ಅವರು ಅವರ ಇದು ಮಾಡಿದರು. ಅದೇ ಇದನ್ನು ನಮಗೆ ಸಹ ಸಪೋರ್ಟ್ ಮಾಡಿದ್ರು. ನಮ್ಮದೆಲ್ಲ ಆಲ್ಮೋಸ್ಟ್ ಆಗ ತಂದೆಯವರು ಏನಂದರೆ 100% ಟೆಂಪಲ್ ಇದ್ದು ಏನು ಕೆಲಸಗಳಲ್ಲಿ ಮುಳುಗಿ ಹೋಗ್ತಿದ್ರು. ನಮ್ಮ ಸಣ್ಣ ಪುಟ್ಟ ಖರ್ಚನ್ನೆಲ್ಲ ನಮ್ಮ ಹಿರಿಯಕ್ಕ ಭರಿಸಿ ನಮಗೆ ಸಪೋರ್ಟ್ ಕೊಟ್ಟರು. ಸರಿ, ಇದರ ನಡುವೆ ನೀವು ಸಾಧಾರಣ ರ್ಯಾಂಕ್ ಸ್ಟೂಡೆಂಟ್ನಾಗಿ ಡೆಡಿಕೇಶನ್ ಅಂತ ಇವರು ಹೇಳಿದರು, ಏನು ಸಾಧನೆ ಮಾಡಲಿಕ್ಕೆ ಅದನ್ನು ಮಾಡ್ತಿದ್ದವರು, ಇದರ ನಡುವೆ ನಿಮ್ಮ ಮೇಲೆ ಬೇರೆ ಹುಡುಗರ ಕಣ್ಣು ಇರಲಿಲ್ಲ? ಆ್ಯಕ್ಚುಲಿ ನಾನು ಹೇಳಿದ್ರೆ ಅಲ್ಲ ಹೇಳಿದ್ನಲ್ಲ, ಸ್ಟಡೀಸ್ ನಮ್ಮಲ್ಲಿ ಎಷ್ಟೊಂದು, ನಂದು ಒಂದೇ ಧ್ಯೇಯ ಅಂದರೆ ನನ್ನ ಖರ್ಚಲ್ಲಿ ನಾನು ಓದಬೇಕು ಅನ್ನೋದು. ಆಗ ಈವನ್ ನಾವು ಯಾವುದು ಸ್ನ್ಯಾಕ್ಸ್ ಆಗಲಿ ಹೋಗಿ ಎಲ್ಲ ಅದು ಹೋಗಿದ್ದೇ 10 ರೂಪಾಯಿ, ಯಾಕಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಹೋಗ್ತದೆ ಅಂತ. ಇವನು ಊರಿಗೆ ಬರಬೇಕಿದ್ರೆ ರಜೆಯಲ್ಲಿ ಕೆಲವರು ಹೋದರು, ನಾನು ಬರ್ತಿರ್ಲಿಲ್ಲ, ಒಂದು 100 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ತದೆ, ನಾಳೆ ನನ್ನ ಎಜುಕೇಷನ್ ನಾನು ಮತ್ತೆ ಕೇಳಿ ತಗೋಬೇಕಾಗ್ಬೋದು ಅಂತ. ಹಾಗೆ ಆ ಲಿಮಿಟ್ ಹಾಗಂದ್ರೆ ನನ್ನ ಖರ್ಚನ್ನು ನನ್ನ ಇನ್ಕಮ್ ಇದು ನೋಡ್ಕೊಂಡು ಎಷ್ಟು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ ನೋಡಿಕೊಂಡೆ ಖರ್ಚು ಮಾಡ್ತಾನೂ ಇದ್ದೆ. ಸೊ ಹಾಗಾಗಿ ಹೊರಗೆ ಮನಿ ಮ್ಯಾಟರ್ಸ್ ಯಾರು, ಅಮ್ಮ ಅಮ್ಮ ಕಲಿಸಿದ್ರ ಅಥವಾ ಅಪ್ಪ ಕಲಿಸಿದ್ರ ಅಥವಾ ಪರಿಸ್ಥಿತಿಗೆ ನೀವು ಒಗ್ಗಿಕೊಂಡ್ರಿ? ಪರಿಸ್ಥಿತಿ ನಮ್ಮ ಫೈನಾನ್ಷಿಯಲ್, ನಮಗೆ ಊಟ ಗೀಟಕ್ಕೆ ಏನೂ ತೊಂದರೆ ಇರಲಿಲ್ಲ ಭಟ್ರ ಮಕ್ಕಳಾಗಿದ್ದರಿಂದ. ಬಟ್ ಹಣದ ವಿಷಯದಲ್ಲಿ ತಂದೆಯವ್ರದ್ದು ಗುಣ ಹೇಗಂದರೆ ಇಡೀ ಕುಟುಂಬನೇ ಅವರದ್ದು, ನಮ್ಮದು ಎಲ್ಲರೂ ಬೇಕು, ಎಲ್ಲ ಅಣ್ಣಂದಿರ ಮಕ್ಕಳಾಗಲಿ ಅಕ್ಕಂದಿರ ಮಕ್ಕಳು ಎಲ್ಲರನ್ನೂ ಅವರು ಸಪೋರ್ಟ್ ಮಾಡಿ ಮಾಡ್ತಿದ್ದವರು, ಯಾರು ಮದುವೆ ಆಗಲಿ ಮುಂಜಿ ಆಗಲಿ ಅವ್ರ ಮನೆಗಳಾಗಲಿ. ಹಾಗಾಗಿ ತನ್ನ ಮನೆ ಅಂತ ಆಗುವಾಗ ಅವರಲ್ಲಿ ಜಾಸ್ತಿ. ಈಗ ನಿಮ್ಮ ಮದುವೆ ಅಂತ ಹೇಳುವಾಗ ನಿಮ್ಮ ಕ್ಲಾಸ್ಮೇಟ್ಸ್ ಇರೋ ತಮಾಷೆ ಮಾಡಲಿಲ್ವಾ? ನನ್ನ ರೂಮ್ಮೇಟ್ ಹೇಳ್ತಿದ್ರು ಎಂ ಬಿ ಬಿ ಎಸ್ ಎಲ್ಲ ಆದಾಗ, ಓ ನಾಳೆ ನಿಮ್ಗೆ ಖುಷಿ ಅಂತ ಹೇಳ್ಕೊಬೋದಲ್ಲ, ನನ್ನ ಪ್ರೈಮರಿ ಸ್ಕೂಲ್ ನನ್ನ ಕ್ಲಾಸ್ಮೇಟನ್ನು ಇವರು ಭೇಟಿಯಾಗಿದ್ರು ಫಸ್ಟ್ ನಮ್ಮ ಪ್ರಪೋಸಲ್ ಬಂದಾಗ. ನನ್ನ ರೂಮ್ಮೇಟ್ ಅಲ್ಲಿ ಮೈಸೂರಲ್ಲಿದ್ದವರನ್ನು ಭೇಟಿಯಾಗಿದ್ದರು, ಅವ್ರು ತಮಾಷೆ ಮಾಡ್ತಿದ್ರು, ನಾಳೆ ಒಂದು ಒಳ್ಳೆ ಮೆಮೊರಿ ಇದು ನಿಮಗೆ ಅಂದರೆ ಹೇಳ್ಕೊಳ್ಳಿಕ್ಕೆ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟನ್ನು ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿ. ಈಗ ಪ್ರಥಮ ಕೆಲವು ವರ್ಷ ಅಲ್ಲ, ನೀನು ಹೀಗೆ ಮಾಡಿದ್ದೆ, ನೀನು ಹೀಗೆ ಮಾಡಿದ್ದೆ, ಹಾಗೆ ಹೀಗೆ ತುಂಬ ಮಾತುಕತೆ ಆಗಿದ್ದಿರ್ಬೋದಲ್ಲ. ಅದೇ ಮಾರ್ಕ್ಸ್ ವಿಷಯದಲ್ಲಿ ಜಗಳ ಬಿಟ್ಟರೆ ಮತ್ತೆ ನಾವು ಕಾಂಟ್ಯಾಕ್ಟ್ ಅದು ಬಿಟ್ಟರೆ ಬೇರೆ ರಿಮಾರ್ಕ್ ಇಲ್ಲ, ಖಾಲಿ ಮಾರ್ಕ್ನದ್ದೇ ರಿಮಾರ್ಕ್ ಅದರಲ್ಲಿ ಜಗಳ ಅಷ್ಟೇ. ಇದು ಇದರ ನಡುವೆ ನಿಮಗೆ ಯಾರಾದರೂ ಹೇಳಿದುಂಟ, ಇವರು ಅಮಿತಾಬ್ ಬಚ್ಚನ್ ನೀವು ಜಯ ಬಚ್ಚನ್ ಹೇಳ್ತಾರೆ? ಹೌದು. ಸರಿ, ಅವರು ಮೈಸೂರಿನಲ್ಲಿರುವಾಗ ನೀವೆಲ್ಲಿದ್ದಿರಿ? ನಾನು ಚಿಕ್ಕಮಗಳೂರು. ಜಾಬಿಗೆ ಜಾಯ್ನ್ ಆಗಿಲ್ಲ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ. ನೀವು ಕೂಡ ಮೆರಿಟ್ನಲ್ಲೇ ಸ್ಕಾಲರ್ಶಿಪ್ನಲ್ಲೇ ಹೋದ್ರೆ? ಹೌದು, ಸಿಇಟಿ ತ್ರೂ. ಸಿಇಟಿ ತ್ರೂ ಹೋದ್ರು. ಸೊ ನೀವು ಚಿಕ್ಕಮಗಳೂರು, ಹೌದು, ಅವರು ಮೈಸೂರು. ಮೈಸೂರು, ಇದರ ನಡುವೆ ಪ್ರೇಮ ವ್ಯವಹಾರ ಹೇಗೆ ಆಗ್ತಿತ್ತು? ಆಕ್ಚುಲಿ ನಾನೊಂದು ಬಂಧನ ಮೂವಿ ನೋಡಿದೆ, ಹಾಗೆ ಬಂಧನ ಮೂವಿ ವಿಷ್ಣುವರ್ಧನ್ ಅದು ನೋಡಿದ್ಮೇಲೆ ನಾನೊಂದು ಲೆಟರ್ ಬರೆದೆ, ಯಾಕಂದ್ರೆ ಇವರು ಬೇರೆ ಪ್ರೇಮ ಪತ್ರ ಬರೆದೆ, ಅದ ಅಂದ್ರೆ ಹೆಸರು ಬರ್ದಿಲ್ಲ, ಅವ್ರಿಗೆ ಗೊತ್ತಾಯ್ತು ಹೆಸರು ಬರೀಲಿಕ್ಕೆ ಹೆದರಿಕೆ. ಕಾಲೇಜಿಗೆ ಬಂದಿತ್ತು ಲೆಟರ್, ಕಾಲೇಜ್ ಆಫೀಸಲ್ಲಿ ಎಷ್ಟು ಎಲ್ಲಿ ಬಿದ್ದಿತ್ತು ಗೊತ್ತಿಲ್ಲ, ಏನೋ ನಮ್ಮ ಪೇಪರ್ಸ್ ತರಲಿ ಆಫೀಸಿಗೆ ಹೋದ್ರೆ ನನ್ನ ಹೆಸರಲ್ಲಿ ಲೆಟರ್ ಹೇಗೆ ಬಂತು ಅಂತ ನೋಡಿದ್ರೆ ಗೊತ್ತಾಯ್ತು ಇವ್ರದ್ದು ಹೇಳ್ಬೇಕು ಅಂತ. ಅಡ್ರೆಸ್ ಹಾಕಿದ್ದು ಅಂದ್ರೆ ಹಿಂದಿನಿಂದ ಅಡ್ರೆಸ್ ಹಾಕಿದ್ದಾರೆ? ಒಳಗಿಂದ ಅಷ್ಟೇ, ಒಳಗಿಂದ ಅಡ್ರೆಸ್ ಹಾಕಿದ್ದಾರೆ, ಹೆಸರು ಹಾಕಿಲ್ಲ. ಅವರಂತ ಗೊತ್ತಾಯ್ತು ಅಲ್ಲ, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಎಲ್ಲ ನಾವು ಪ್ರೈಮರಿ ಸ್ಕೂಲಿಂದ ನೋಡಿದ್ದವರೆಲ್ಲ ಪ್ರೈಮರಿ ಸ್ಕೂಲಿಂದ ಅವರು. ಹಾಗೆ ನಾನು ಎಷ್ಟೋ ಕ್ಲಾಸ್ಮೇಟ್ಗಳು ಇಟ್ಕೊಂಡು ನೋಟ್ಸ್ ಬರೆದಿದ್ದೆ, ನನಗೆ ಈಗ ನೆನಪಿಲ್ಲ. ಅದು ನಿಮಗೂ ಎಲ್ಲಿಯೋ ಕ್ರಶ್ ಇತ್ತು ಅವರ ಮೇಲೆ ಅಲ್ಲ? ಅಫ್ಕೋರ್ಸ್ ಸುಮ್ಮನೆ ಕ್ಲಾಸಲ್ಲೆಲ್ಲ ಈಗ ಇಬ್ಬರು ಒಳ್ಳೆ ಓದುವಾಗ ಸುಮ್ಮನೆ, ಹಾಂ ಕಾಂಪಿಟೇಟರ್ ಸುಮ್ಮನೆ ಆ ಟೈಮಲ್ಲಿ ಸಹ ಕೆಲವರು ಮಕ್ಕಳೆಲ್ಲ ಸುಮ್ಮನೆ ತಮಾಷೆ ಮಾಡೋದೆಲ್ಲ ಮಾಡೋದಿತ್ತು, ಬಟ್ ನಂಗೆ ತುಂಬ ಸಿಟ್ಟು ಬರ್ತಿತ್ತು ಹೀಗೆ ಮಾಡಿದಾಗೆಲ್ಲ. ಅಂದ್ರೆ ನಿಮ್ದು ಓದೆ ಅಲ್ಲ, ನಾನೇನೋ ಸಾಧಿಸಬೇಕು, ಇವರ ಸಾಧಿಸುವ ನಡುವೆ ಇದನ್ನು ಕೂಡ ಸಾಧಿಸಿದ್ದಾರೆ. ಸರಿ, ಆ ಲೆಟರ್ ಹೇಗಿತ್ತು? ಅದರಲ್ಲಿ 2-3 ಸೆಂಟೆನ್ಸ್ ಅಷ್ಟೇ ಅನ್ಸುತ್ತೆ. ಹೌದು, ಆಗ ಪ್ರೇಮ ನಿವೇದನೆ ಏನಿರಲಿಲ್ಲ, ಏನಿರಲಿಲ್ಲ, ಪರಿಚಯ ಅಷ್ಟೇ, ಪೀಠಿಕೆ ಏನಿಲ್ಲ, ಒಂದು ಹೆದರಿಕೆಯಿಂದ ಅಷ್ಟೇ ಬರ್ದಿದ್ರು, ಎಲ್ಲಿ ಓದ್ತಾ ಇದ್ದೆ ಹಾಗೆ ತನ್ನ ಅಡ್ರೆಸ್ ಹಾಕಿದ್ದಾರೆ ಅಷ್ಟೇ. ಐ ಲವ್ ಯು ಇಲ್ಲ ಅದರಲ್ಲಿ, ಏನಿಲ್ಲ, ನನ್ನ ಪ್ರೀತಿ. ನನ್ನ ಪ್ರಕಾರ 2 ಸೆಂಟೆನ್ಸ್ ಇತ್ತು, ಅಂದ್ರೆ ಒಂದು ಪತ್ರ ಬರ್ದಿದ್ದೀನಿ, ರೀಚ್ ಆಗ್ತದೆ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು ಹಳೇ ಇದರಲ್ಲಿ ಇರ್ಬೋದು. ಕೆಲವು ಯಾರಿಗಾದ್ರೂ ಡಾಕ್ಟರ್ ಹಿಂದಿನಿಂದ ಚೀಟ್ ಬರೆದು ಕೊಟ್ಟಿದ್ದೀರಾ? ಯಾಕಂದ್ರೆ ಹಿಂದಿನದೆಲ್ಲ ಕೆಲವು ಇಟ್ಟಿದ್ದೆ, ಅದು ಇತ್ತೀಚೆಗೆ ನೋಡ್ಲಿಕ್ಕೆ ಹೋಗಿಲ್ಲ, ಇರಬೇಕು ಮೋಸ್ಟ್ಲಿ ಓಲ್ಡ್ ಸ್ಟಾಕಲ್ಲಿ. ಸರಿ ಸರ್, ತಾವು ಇಂಜಿನಿಯರ್, ಡಾಕ್ಟರ್ ಹತ್ರ ಸ್ವಲ್ಪ ಪ್ರೈವೇಟ್ ಮಾತಾಡಬೇಕು. ಆಯ್ತಂತ ರೆಡಿ, 5 ನಿಮಿಷ ಮಾತಾಡ್ತೇನೆ ನಾನು, ನನಗೆ ಸ್ವಲ್ಪ ಏನು ಸಮಸ್ಯೆ ಉಂಟು ಆರೋಗ್ಯದ, ಅವ್ರ ಹತ್ರ ನಿಮ್ಗೆ ಏನು ಬೇಜಾರಿಲ್ಲ, ನೀವು ಆರಾಮಾಗಿ ಸುತ್ತಾಡ್ಬೋದು. ಮೇಡಮ್,
ಈಗ ಬಿಂದಸಾಗಿ ಮಾತಾಡ್ಬೋದು. ಸರಿ, ಡಾಕ್ಟರ್ಗಳೆಲ್ಲ ಮಾತನಾಡೋದು ನಿಧಾನ, ಪೇಷಂಟ್ಗಳಿಗೆ ಎಲ್ಲ ಬಾರಿ ಕಷ್ಟ. ಈಗ 33 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ, ಇದೇನು ದೇವರೇ ನಿಮ್ಮನ್ನು ಒಬ್ಬರಿಗೊಬ್ಬರು ಸೃಷ್ಟಿಸಿದ್ದು ಏನಿರಬಹುದು, ಬಹಳ ಅನ್ಯೋನ್ಯವಾಗಿದ್ದೀರಿ. ನಿಮಗೆ ಅವರ ಮೇಲೆ ಪ್ರೀತಿ ಚುಮ್ಮುತ್ತಿರುವುದು ಈಗ ಕಾಣ್ತದೆ, ಅವರು ಅವರಿಗೂ ಕೂಡ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಉಕ್ಕಿ ಬರುತ್ತಿರುವಂಥದ್ದು ಈಗಲೂ ಕೂಡ ಕಾಣಬಹುದು. ಈಗ ನಿನ್ನೆ ಮೊನ್ನೆ ಅಷ್ಟೇ ಮದುವೆ ಆಗಿ ಅದಕ್ಕೆ ಇದ್ದಾರೆ, ದೇವರು ಗ್ರೇಟ್, ಗಾಡ್ ಈಸ್ ಗ್ರೇಟ್. ಈಗ ಈ 33 ವರ್ಷಗಳಲ್ಲಿ ಅವರ ಲೈಕ್ಸ್ ಯಾವುದು, ಡಿಸ್ಲೈಕ್ಸ್ ಯಾವುದು ಗೊತ್ತಿರಬೇಕು. ಖಂಡಿತ ನೋಡುವ ಅವ್ರಿಗೆ ಇಷ್ಟದ ಹಾಡು ಯಾವುದು. ಅವರು ಸಂಗೀತದಲ್ಲಿ ಅಷ್ಟು ಇದಿಲ್ಲ, ಯಕ್ಷಗಾನ ಯಾವಾಗ ನೋಡಿ ಸಂಗೀತ ಯಕ್ಷಗಾನ 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 ಸಂಗೀತದಲ್ಲಿ ಹಾಡು ಇದರಲ್ಲೆಲ್ಲ ಇಲ್ಲ. ಯಕ್ಷಗಾನ ಸಂಗೀತದಲ್ಲಿ ಅಲ್ಲ, ಅದರಲ್ಲಿ ಹಾಡೋದಿಲ್ಲ ಅವರು, ಬಟ್ ಅಂದ್ರೆ ಯಕ್ಷಗಾನದ ಹಾಡನ್ನು ಕೇಳೋದು ಅದನ್ನ ಅದರಲ್ಲಿ ಮುಳುಗಿರ್ತಾರೆ. ಅವರು ನೆಚ್ಚಿನ ಭಾಗವತರಿಯ ಇವರು ಈಗ ಇತ್ತೀಚೆಗೆ ಅವರ ಪ್ರೋಗ್ರಾಮ್ ಮಾಡೋ ಉಡುಪಿಯಲ್ಲಿ ಸುಧೀರ್ ಅಂತ ಹೇಳಿ ಅವರನ್ನು ಕರೀತಾರೆ ತುಂಬಾ. ಮತ್ತೆ ಅವರಲ್ಲ ಅವ್ರು ಕೇಳುದಾದ್ರೆ ಯಾರು, ದಾರೇಶ್ವರರನ್ನ ಸುಬ್ರಹ್ಮಣ್ಯ ಅಲ್ಲ ಸರ್, ಅವರು ಡತ್ತಾಯ್ತಲ್ಲ ಅವರು ಕಾಳಿಂಗನಾವಡ ಕಾಳಿಂಗನಾವಡರು ಅವರದ್ದು ಧಾರೇಶ್ವರ ಅವರದ್ದು ಹೀಗೆ ಸುಮಾರು ಜನ ಇದ್ದಾರೆ ಸರ್. ಇಷ್ಟಪಡುವ ತಿಂಡಿ ಯಾವುದು, ನೀವು ಮಾಡಿಕೊಟ್ರೆ ಏನು ಮಾಡಿಕೊಡ್ತೀರಿ? ಓಕೆ ಓಕೆ, ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಇಷ್ಟ ಇದೆಯೋ ಅಷ್ಟ ಅಂತ ಏನಿಲ್ಲ, ಮನೆಯಲ್ಲಿ ಮಾಡಿದ ತಿಂಡಿ ಅಂದ್ರೆ ಯಾವುದೇ ಮಾಡಿದ್ರು ಇಷ್ಟ. ಯಾವ್ದು ಅದರಲ್ಲಿ ಯಾವ್ದು? ಹಾ ಸರ್, ನಾವು ಮಾಮೂಲಿ ಹಳ್ಳಿಗಳಲ್ಲಿ ಮಾಡೋದು ಹಂಗೆ, ನಮ್ದೆಲ್ಲ ಅಂದ್ರೆ ಇಡ್ಲಿ ಸಾಂಬಾರ್ ದೋಸೆ ರೊಟ್ಟಿದು ಯಾವುದು ಮಾಡ್ತೀವಿ, ಬಟ್ ಎಲ್ಲವನ್ನ ಅದು ಬಹಳ ಖುಷಿಯಿಂದ ತಿಂತಾರೆ ಯಾವಾಗ್ಲೂ. ಇದೇ ಇಷ್ಟ ಅಂತ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಖಂಡಿತ ಯಾವತ್ತು ಇಲ್ಲ, ಏನ್ ಮಾಡಿದ್ರು ಖುಷಿಯಿಂದ ತಗೋತಾರೆ. ಬಟ್ ಮನೆಯಲ್ಲೇ ಮಾಡಿ ತಿನ್ನೋದು ಜಾಸ್ತಿ, ಹೋಟೆಲು ಆರ್ಡರ್ ಕೊಡೋದೆಲ್ಲ ವೆರಿ ತುಂಬಾ ಅಪರೂಪ. ಈಗ ನೀವು ಹೇಳಿದ್ರಿ ಸ್ಕಾಲರ್ಶಿಪ್ ನಲ್ಲಿ ಕಲಿತೆ, ಅದರಲ್ಲಿ ಕಲಿತೆ, ಮತ್ತೆ ಅದರಲ್ಲಿ ಉಳಿಸ್ತಿದ್ದೆ, ಊರಿಗೆ ಬರ್ತಿರ್ಲಿಲ್ಲ ಅಂದ್ರೆ ನಿಮ್ಮ ನಡುವೆ ಜಿಪುಣರು ಯಾರು? ಖಂಡಿತ ನಾನು ಈಗಲೂ ಈಗಲೂ. ಸರಿ, ಅವರ ಮುಂದೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ನಾಟಕ, ಒಂದು ಯಕ್ಷಗಾನ, ಇದು ಮೂರು ಇಟ್ಟರೆ ಯಾವುದನ್ನು ಸಿಲೆಕ್ಟ್ ಮಾಡ್ತಾರೆ? ಖಂಡಿತ ಯಕ್ಷಗಾನ. ಯಕ್ಷಗಾನ ನೀವು ಇಬ್ಬರಲ್ಲಿ ಹೊರಡೋದ್ರಲ್ಲಿ ಆಲಸಿ ಯಾರು? ಈಗ ಹೋಗುವ ಮತ್ತೆ ಹೋಗುವ ನಾಳೆ ನೋಡುವ, ಹೀಗೆ ಆಲಸಿ ಯಾರು? ಹೌದೌದು, ಯಕ್ಷಗಾನಕ್ಕೆ ಹೋಗೋದಾದ್ರೆ ಅವರು ಫಸ್ಟ್, ಬೇರೆ ಕಾರ್ಯಕ್ರಮ ಹೋಗುವ ಅಂದರೆ ನಾನು ಸ್ವಲ್ಪ ಮಸ್ಕ್ ಹೊಡಬೇಕು, ಹೋಗೋಣ ಹೋಗೋಣ, ಒಬ್ಳೆ ಹೋಗ್ಬೇಕಲ್ಲ ಬನ್ನಿ ಜೊತೆಗೆ ನಾನು ಕಂಪನಿಗೆ ಹೊಡಿ ಅಂತ ಆವಾಗ ಹೊರಡ್ತಾರೆ. ಇಲ್ಲ ಅಂದರೆ ಮನೆಯಿಂದ ಹೊರಡೋದಂದ್ರೆ ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾವಾಗಲೂ ನಿಮ್ಮ ಗಂಡನಿಗೆ ಟ್ರೀಟ್ಮೆಂಟ್ ಮಾಡಿದ್ರಿಂದ ಸ್ಟೆತೋಸ್ಕೋಪ್ ಇಟ್ಕೊಂಡು ಟ್ರೀಟ್ಮೆಂಟ್ ಸಣ್ಣ ಪುಟ್ಟ ಇದು ಬಂದಾಗ ನಾನೇ ಮಾಡಿದ್ದೀನಿ ಮನೆಯಲ್ಲಿ, ಸಾಮಾನ್ಯ ಮಕ್ಕಳಿಗಾಗ್ಲಿ ಇವರಿಗಾಗ್ಲಿ ಅಂತ ದೊಡ್ಡ ಸಮಸ್ಯೆ ಬಂದಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದಾರೆ? ಹಾ, ಕೊಟ್ಟಿದ್ದೀವಿ. ಸರಿ, ಅವಾಗ ಕಷ್ಟ ಆಯ್ತು ಮಾತ್ರ, ನಾನು ಅವ್ರ ಹಿಂದೆ ನಾನು ಓಡ್ಬೇಕಾಗಿತ್ತು. ಇಂಜೆಕ್ಷನ್ ಹೆದರ್ತಾರೆ? ಹೆದರ್ ಫಸ್ಟ್ ಟೈಮ್ ತಗೋಬೇಕಿದೆ, ಅವ್ರ ಮೋಸ್ಟ್ಲಿ ಅವತ್ತು ತಗೊಂಡಿಲ್ಲ, ಒಂದು ಸಲ ಕೊಡ್ಬೇಕಾಯ್ತು. ಅಲ್ಲ, ಇಂಜೆಕ್ಷನ್ ತಗೊಂಡೇ ಇರ್ಲಿಲ್ಲ, ಫಸ್ಟ್ ಇಂಜೆಕ್ಷನ್ ಕೊಡ್ಬೇಕಾಯ್ತು. ಯಾವುದೋ ಒಂದು ಇನ್ಸೆಕ್ಟ್ ಬೆಟ್ ಆಗಿತ್ತು, ಟಿ ಟಿ ಕೊಡೋಣ ಅಂದ್ರೆ ಇವ್ ಬೇಡ ಬೇಡ ಅಂದ್ಕೊಂಡು ಆ ಕಡೆ ಕಡೆ ಓಡಕ್ ಶುರು ಮಾಡೋದು. ಫೈನಲಿ ಒಪ್ಕೊಂಡ್ಬಿಟ್ರು ತಗೊಂಡು. ಅದೊಂದೇ ಎಕ್ಸ್ಪೀರಿಯನ್ಸ್, ಅದರ್ವೈಸ್ ಇಂಜೆಕ್ಷನ್ ಅಂತ ಸಮಸ್ಯೆ ಬರಲಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಾವು ಮನೆಯಲ್ಲಿ ಮಾತನಾಡುವ ಭಾಷೆ ಯಾವುದು? ಕೊಂಕಣಿ, ಆರ್ ಎಸ್ ಬಿ ಕೊಂಕಣಿ. ಆರ್ ಎಸ್ ಬಿ ಕೊಂಕಣಿ. ಈಗ ಆರ್ ಎಸ್ ಬಿ ಕೊಂಕಣಿಯಲ್ಲಿ ನಿಮ್ಮ ಪತಿ ದೇವರನ್ನು ಕರೆಯುವುದಾದ್ರೆ ಹೇಗೆ ಕರೀತೀರಿ? ಕ್ಯಾಮರಾ ನೋಡಿ ಕರಿಬೇಕು. ಐಕ್ಲತ್ ಹಾ ಅಂತ ಅಂದ್ರೆ ಕೇಳಿಸ್ತಾ ಅಂತ ನಾರ್ಮಲಿ ಹಾಗೆ ಕೇಳೋದು ಜಾಸ್ತಿ. ಮತ್ತೆ ಅವರು ಹೊರಗಿದ್ದಾರೆ, ದೊಡ್ಡದಾಗಿ ಗೊತ್ತಾಯ್ತು. ಐಕ್ಲತ್ ಹಾ, ಐಕ್ಲೆ ಬನ್ನಿ, ಐಕ್ಲತ್ ಹಾ, ಇತ್ಯ ಆತ್ಮೀಯರೇ, ಆತ್ಮೀಯ ವೀಕ್ಷಕರೇ, ಇತಿಯ ಅಂದ್ರೆ ಬನ್ನಿ ಅಂತ ಹೇಳುದು. ಆರ್ ಎಸ್ ಬಿ ಕೊಂಕಣಿ, ರಾಜಪುರಿ ಸಾರಸ್ವತ್ ಬ್ರಾಹ್ಮಿನ್ಸ್ ಅಂತ ಹೇಳ್ತಾರೆ. ಈ ಬಂಧನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಗೊತ್ತಾಗಿದೆ, ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿತದೆ. Recliners, leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall decoration from Royal Oak. Just a click away. International furniture, unbeatable price. Visit a Royal Oak store today. ದಿನವೂ
ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೆ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ. ಹ್ಞೂ ಸರಿ. ಈಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. ಆತ್ಮೀಯ ವೀಕ್ಷರೇ, ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ತಾವು ನೋಡ್ತಿದ್ದೀರಿ ಈ ಬಂಧನ ಇಂಜಿನಿಯರ್ ಸಾಹೇಬ್ರನ್ನ ಕಂಪಾರ್ಟ್ಮೆಂಟ್ನಿಂದ ಸ್ವಲ್ಪ ಹೊರಗೆ ನಾವು ಟಿ ಸಿ ಹೇಳ್ತಾರಲ್ಲ ಹಾಗೆ ಕಳಿಸಿ ಡಾಕ್ಟರ್ ಹತ್ರ ನಾವು ಮಾತನಾಡಿದ್ದು. ನಿಮ್ಗೆ ಗೊತ್ತಿದೆ ನಾವೇನು ಮಾತಾಡಿದ್ದು, ಡಾಕ್ಟ್ರಿಗೆ ಗೊತ್ತಿದೆ ನಾವೇನು ಮಾತನಾಡಿದ್ದು. ಈಗ ನಿಮಗೆ ಅದೇ ಪ್ರಶ್ನೆಗಳನ್ನು ಕೇಳ್ತೇನೆ. 33 ವರ್ಷದಲ್ಲಿ ಈಗ ಎಷ್ಟು ಮಾರ್ಕ್ ಪಡಿತೀರಿ ನೋಡ್ಬೇಕು. ಈಗ ಮಾರ್ಕ್ ಕಡಿಮೆ ಬಂದರೆ ನಿಮ್ಮದೆಲ್ಲ ಪ್ರೆಸೂರು ಮಾಡಬೇಕು. ಈಗ ಸರಿ ಆಯ್ತು, ನಮ್ಮ ಮೊದಲ ಪ್ರಶ್ನೆ ಅವರಿಗೆ ಕೇಳಿದ್ದೆ, ನಿಮ್ಗೆ ಇಷ್ಟವಾದ ಹಾಡು ಯಾವುದು ಅಂತ. ಯಾವ್ದು ಹಾಡು ಇಷ್ಟ? ಕಷ್ಟದ ಪ್ರಶ್ನೆ. ನನಗೆ ಆ ಥರ ಇಷ್ಟದ ಹಾಡೇ ಇಲ್ಲ. ಈ ಬಂದು ಇದು ನಾನೊಂದು ತೀರ ನೀನೊಂದು ತೀರ, ಅದು ಬಂಧನದ್ದು. ನಾನೊಂದು ತೀರ ಸರಿ. ಯಕ್ಷಗಾನದಲ್ಲಿ ಅವರು ಹೇಳಿದ್ರು ಹಾಡೇನು ಅವರು ಇಷ್ಟಪಡುವುದಿಲ್ಲ, ಆದರೆ ಯಕ್ಷಗಾನದ ಹಾಡುಗಳನ್ನು ಕೇಳ್ತಾರೆ ಅಂತ. ನಿಮ್ಗೆ ಇಷ್ಟದ ಭಾಗವತರು ಯಾರು? ಇಷ್ಟದ ಭಾಗವತರು ನನಗೆ ಕಾಳಿಂಗನವರು. ಕಾಳಿಂಗನವರು, ಕಾಳಿಂಗನವರು. ಅವರ ಹೆಸರು ಅವರಿಗೆ ಬರಲಿಲ್ಲ, ಮತ್ತೆ ನಾನು ಸ್ವಲ್ಪ ದಾರೇಶ್ವರ ಹಾಗೆ ಕೇಳುವಾಗ ಅವರು ತೀರಿ ಹೋಗಿದಾರಲ್ಲ ಕಾಳಿಂಗನವರು. ಕರೆಕ್ಟ್. ನಿಮ್ಗೆ ಇಷ್ಟವಾದ ತಿಂಡಿ ಯಾವುದು? ನನಗೆ ಇಷ್ಟವಾದ ತಿಂಡಿ ಎಲ್ಲ ತಿಂಡಿನೂ ಇಷ್ಟನೇ, ಅದರಲ್ಲಿ ವಿಶೇಷ ಮಾಡೋದು ಮಾತ್ರ ಇಷ್ಟನ. ಹೋಟೆಲ್ನಲ್ಲಿ ನಾನು ಹೋಟೆಲ್ಗೆ ತುಂಬ ಕಮ್ಮಿ ತಿನ್ನೋದು, ಟ್ರಾವೆಲ್ ಇದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ಮನೆ ಊಟನೇ. ಮನೆ ಊಟ ಯಾವ ತಿಂಡಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಫುಲ್ ಮಾರ್ಕ್ಸ್. ನಿಮ್ಮ ಮುಂದೆ 3 ಆಪ್ಷನ್ ಇದೆ. ಒಂದು ಒಳ್ಳೆಯ ಸಿನಿಮಾ ನಿಮ್ಮ ಈ ಬಂಧನ, ಒಂದು ಒಳ್ಳೆಯ ನಾಟಕ, ಮತ್ತು ಯಕ್ಷಗಾನ. ಯಾವುದನ್ನು ಸೆಲೆಕ್ಟ್ ಮಾಡಿ? ಯಕ್ಷಗಾನ. ಒಳ್ಳೆ ಸಿನಿಮಾ, ಒಳ್ಳೆ ನಾಟಕ, ಯಕ್ಷಗಾನ. ಯಕ್ಷಗಾನ. ಯಕ್ಷಗಾನ ಹೇಗಿದ್ರು ಕೂಡ ಯಕ್ಷಗಾನ. ಯಕ್ಷಗಾನ, ಹೌದು ಹೌದು. ಈಗ ಸತ್ಯ ಹೇಳಿ, ನೀವು ಯಕ್ಷಗಾನ ಕಲೀಲಿಕ್ಕೆ ಅವರ ಮಠಕ್ಕೆ ಹೋಗ್ತಿದ್ರಲ್ಲ? ಹೌದು, ದೇವಸ್ಥಾನ. ಅವರನ್ನು ನೋಡ್ಲಿಕ್ಕೆ ಹೋಗ್ತಿದ್ರ, ಅಲ್ಲಿ ಒಂದು ಶ್ರೀಕೇಶ ಇದೆ ಅಂತ ಹೇಳಿ ಹೋಗ್ತಿದ್ದ? ಇಲ್ಲ ಇಲ್ಲ, ಅದು ನಾನು ಯಕ್ಷಗಾನ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟದ ಇದು, ಅವರು ನನಗೆ ಯಕ್ಷಗಾನ ಕಲಿಸ್ಲಿಕ್ಕೆ ಅನುವು ಮಾಡಿಕೊಟ್ಟದ್ದು. ಮತ್ತೆ ಆಗ ನಾನು ಹೇಳಿದ್ನಲ್ಲ, ನಾನು 7ನೇ ಕ್ಲಾಸಲ್ಲಿ ನಾನು ಯಕ್ಷಗಾನ ಪ್ರಾರಂಭ ಮಾಡಿದ್ದೆ, ಆವಾಗ ಕಿಟ್ಲಿ ಮಾಡ್ತಿದ್ದೆ ನಾನು. ಆದ ಕಾರಣದಿಂದಾಗಿ ಅವರನ್ನು ನೋಡೋ ಉದ್ದೇಶನೇ ಅಲ್ಲ, ಆವಾಗ ಏನು ಇರಲಿಲ್ಲ. ಸೊ ಕೊನೆಯ ಪ್ರಶ್ನೆಯನ್ನು ಕೇಳಿದೆ ನಾನು, ನಿಮ್ಮ ಇಬ್ಬರಲ್ಲಿ ಜಿಪುಣರು ಯಾರು? ಪಿಟ್ಟಾಶಿಯವ್ರೆ. ಯಾಕಂದ್ರೆ ಮನೆಗೆ ಬರುವವರಿಗೆ 100 ರೂಪಾಯಿ ಖರ್ಚಾಗ್ತಿದ್ರು, ಉಳಿದ್ಕೊಳ್ತಿದ್ರು, 500-600 ರೂಪಾಯಿ ಉಳಿಸಿದ್ರು, ಅದು ಅಭ್ಯಾಸ ಆಗಿದೆ. ಸರಿ, ಈಗ ಮತ್ತೆ ಕಡೆಗೆ ನಾನು ಕೇಳಿದ್ದೆ, ಎಲ್ಲಿಯಾದ್ರೂ ಹೋಗಬೇಕಾದ್ರೆ ಉದಾಸೀನ ತೋರಿಸುವವರು ಯಾರು? ನಾನೇ. ಯಕ್ಷಗಾನ ಉಂಟು, ಈಗ ಯಕ್ಷಗಾನಕ್ಕೊಂದು ಬಿಟ್ಟು ಬಾಕಿ ನನಗೆ ಮನೆ ತುಂಬ ಇಷ್ಟ. ಹೌದಾ? ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಅದು ದೇವಸ್ಥಾನ ಇಷ್ಟ. ನಾನು ಹೇಳ್ತೇನೆ, ಮನೆಯಲ್ಲೇ ದೇವರಿದ್ದಾರೆ, ಇಲ್ಲೇ ಕೈ ಮುಗಿದು ಭಜನೆ ಮಾಡ್ಕೊಂಡು ಇಲ್ಲೇ. 100ಕ್ಕೆ 100 ಅಂಕಗಳು. ನಿಮ್ಮನ್ನು ಎಂತ ಪೂರ ಅರ್ಥ ಮಾಡಿಕೊಂಡಿದ್ದಾರೆ ಡಾಕ್ಟರ್, ಫುಲ್ ಸ್ಕ್ಯಾನ್ ಮಾಡಿದ್ದಾರೆ ಟಾಪ್ ಟು ಬಾಟಮ್. ಸೊ ನಿಮ್ಮ ದಾಂಪತ್ಯ ಜೀವನದಲ್ಲಿ ತಮ್ಗೆ 2 ಮಕ್ಕಳು, ಒಬ್ರು ನಿಮ್ಮ ಹಾಗೆ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾರೆ, ವೈದ್ಯರಾಗಿದ್ದಾರೆ, ಒಬ್ರು ನಿಮ್ಮ ಹಾಗೆ ಇಂಜಿನಿಯರ್ ಆಗಿದ್ದಾರೆ. ಅವ್ರ ಬಗ್ಗೆ ಹೇಳುವುದಾದ್ರೆ ಅಪ್ಪ ಏನ್ ಹೇಳ್ತಾರೆ ಪರಿಚಯ ಅವ್ರದ್ದು? ಮಗಳು, ಅವಳು ಮಗಳು ಹೌದು, ಮಗನೂ ಹೌದು. ಹಿರಿಯಳ? ಹೌದು ಹೌದು. ಮತ್ತೆ ತುಂಬಾ ಮೆಚೂರ್ಡ್ ಥಾಟ್ಸ್. ಮತ್ತೆ ಏನು ಹೆಸರು? ಶ್ರೀರಕ್ಷ. ಮದುವೆಯಾಗಿ ಎಷ್ಟು ವರ್ಷದ ನಂತರ ಅವರು ಹುಟ್ಟಿದ್ರು? ಒಂದೇ ವರ್ಷದ. ಹೌದು, ಅಂದ್ರೆ 92ನಲ್ಲಿ ನಮ್ಮ ಮ್ಯಾರೇಜ್ ಆಗಿರೋದು, 93 ನಲ್ಲಿ. ದಾಂಪತ್ಯದ ಫಲ ಒಂದು ವರ್ಷದಲ್ಲಿ, ಮಧುರ ಫಲ. ಶ್ರೀರಕ್ಷನ ಬಗ್ಗೆ ಹೇಳುವುದಾದ್ರೆ, ಅವಳು MD ಅವರು. ಹೌದು, MD. ತುಂಬಾ ಒಳ್ಳೆ ಮಗು, ಒಳ್ಳೆ ಮಗು. ಮತ್ತೆ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಒಂದೇ ಒಂದು ಉದಾಹರಣೆ ಹೇಳ್ಬೇಕಿದ್ರೆ, ನಾವು ಒಂದು 3 ವರ್ಷದಿಂದ ಮನೆ ಕಟ್ಟಿದ್ವಿ. ಆಗ ಕೊರೋನಾ ಟೈಮ್, ಅವಳು ಎಲ್ಲ ಬೇಕಾಗಿರೋದು ಅದು ಆಟೋ ಕ್ಯಾಡ್ ಡ್ರಾಯಿಂಗ್ಸ್ ಎಲ್ಲ ಕಲಿತು ಮನೆದು ಸ್ಕೆಚ್ ಕಂಪ್ಲೀಟ್ ಅವಳೇ ಮಾಡಿರೋದು. ಅದನ್ನು ಇಂಜಿನಿಯರ್ ನಾವು ಜಸ್ಟ್ ಸಿಗ್ನೇಚರ್ ಮಾತ್ರ ತಗೊಂಡಿರೋದು.
ಅಂದ್ರೆ ಆ ತರ ಒಂದ್ರಲ್ಲಿ ಯಾವ್ದು ತೊಡಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಮತ್ತೆ ತಾಯಿಯ ಹಿಂದೆ ಹೋಗಿದ್ದಾಳ? ತಾಯಿನೂ ಪರ್ಫೆಕ್ಷನ್ ಸ್ವಲ್ಪ ತಂದೆನೂ ಹೌದು ಕಾಣ್ತದೆ. ಈಗ ಮಗನ ಬಗ್ಗೆ ಹೇಳುದಾದ್ರೆ, ಅವ್ರ ಮಗಳ ಬಗ್ಗೆ ಹೇಳಿದ್ರು, ಯಾವಾಗ್ಲೂ ಮಗಳು ಎಷ್ಟೇ ಇರಲಿ, ನೀವು ಹೇಳಿದ್ರಿ ಮೂರು ಮಂದಿ ಹೆಣ್ಣು ಮಕ್ಕಳಲ್ಲ, ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಇದ್ರು ಕೂಡ ನಿಮ್ಮ ತಂದೆಗೆ ಎಲ್ಲರೂ ಇಷ್ಟನೇ. ತಂದೆ ಆದವನಿಗೆ ಹೆಣ್ಣು ಮಕ್ಕಳು ಎಷ್ಟೇ ಇರಲಿ ಅವರು ಹೃದಯದ ಭಾಗ ಅಂತ, ಎರಡು ಕಣ್ಣುಗಳಿದ್ದಂತೆ. ಸರಿ, ಮಗನ ಬಗ್ಗೆ ಹೇಳಿ. ಮಗ ತುಂಬ ಹುಷಾರು. ಹೆಸರು ಶ್ರೀಹರ್ಷ ಅಂತ ಹೇಳಿ. ರೈಟಿಂಗ್ ಓದೋದ್ರ ಇದರಲ್ಲ ಸ್ವಲ್ಪ ಆಲಸ್ಯ, ಬಟ್ ಒಂದ್ಸಲ ಓದಿದ್ರೆ ಎಲ್ಲ ಮಾಡ್ತಾನೆ. ರೈಟಿಂಗಲ್ಲೆಲ್ಲ ತುಂಬ ಅವನಿಗೆ ನಾವು ಬಹಳ ಪ್ರಯತ್ನ ಪಟ್ಟು ಅವನಿಗೆ. ತಂದೆ ಹಿಂದೆ ಹೋಗಿದ್ದಾನ? ತಂದೆ ಬರೀತಿದ್ರ ಅನ್ಸುತ್ತೆ ಅವನು ಸ್ವಲ್ಪ, ಅದ್ರಲ್ಲಿ ರೈಟಿಂಗ್ ಅಷ್ಟೇ ಆಲಸ್ಯ. ಅದೊಂದು ಯಾವಾಗ್ಲೂ ಒಂದು ಕಂಪ್ಲೇಂಟ್, ಅವನು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋದಿಲ್ಲ ಅನ್ನೋದೊಂದು ಅಗತ್ಯ ಉಂಟ. ಅವನು ಅದೇ ಕೇಳ್ತಾರಲ್ಲ, ಅವನು ಕೇಳ್ತಾನೆ. ನಾನೆಲ್ಲ ಕಂಪ್ಯೂಟರ್ ಮಾಡ್ತೀನಲ್ಲ, ರೈಟಿಂಗ್ ಈಗ ಖಾಲಿ ಸಿಗ್ನೇಚರ್ಗೆ ಮಾತ್ರ ಪೆನ್ನು, ಉಳಿದದೆಲ್ಲ ಟೈಪಿಂಗ್ ಅಲ್ವಾ? ಅದೆ ಎಷ್ಟು ಅಂದ್ರೆ ಒಂದ್ಸಲ ಏನ್ ಮಾಡ್ತಿದ್ರು ಅವರು? ಅವರು ಬಿ ಇ ಆಯ್ತು, MIT ಮಣಿಪಾಲದಲ್ಲಿ ಮಾಡಿ ಬಿ ಎಲೆಕ್ಟ್ರಿಕಲ್. ಅಪ್ಪಂದೇ ಸೇಮ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ವಿದ್ಯುತ್ ಮತ್ತು ವಿದ್ಯುನ್ಮಾನ. ಅಲ್ಲಿಂದ ಈಗ ಮಾತ್ರ ವರ್ಕ್ ಮಾಡ್ತಿರೋದು ಸಾಫ್ಟ್ವೇರ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿರೋ ಬೇಸ್ ಇರೋ ಕಂಪನಿ ಇಲ್ಲ, ಮಗ ಮನೆಯಲ್ಲಿದ್ದಾನೆ. ಈಗ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಇದೆ ಸಾಫ್ಟ್ವೇರ್ ಕಂಪನಿಯಲ್ಲಿ. ಬಟ್ ಅದರ್ವೈಸ್ ಅವನಿಗೆ ಈಸ್ ಎ ವೆರಿ ನೈಸ್ ಪರ್ಸನ್. ಆಲಸ್ಯ ಅದೊಂದು ಬಿಟ್ಟರೆ ರೈಟಿಂಗ್ ಅಥವಾ ಕೆಲವು ಅವನ ದಿನಚರಿಯಲ್ಲಿ ಹೇಗೆ ಮಗಳು ತುಂಬ ಸಿಸ್ಟಮ್ಯಾಟಿಕ್ಲಿ, ಒಂದು ಸ್ವಲ್ಪ ನಾಟ್ ಸಿಸ್ಟಮ್ಯಾಟಿಕ್ ತನ್ನ ವಸ್ತುಗಳನ್ನೆಲ್ಲ. ಕಡೆಯ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಹಾಗಾಗಿ ಹಾಗೆ ಹಾಗೂ ಇರ್ಲಿಕ್ಕೆಲ್ಲ ಅವನ ಒರಿಜಿನಲ್ ನೇಚರ್. ತಂದೆ ಮಗನ ತಾಯಿ ಮಗ? ಅವನ ತಾಯಿ ಮಗನ ಅಂತ ಹೇಳ್ಬೋದು, ಬಟ್ ಸಿಸ್ಟಮ್ಯಾಟಿಕ್ ಅಕ್ಕರೆ ಜಾಸ್ತಿ, ಅಕ್ಕರೆ ಜಾಸ್ತಿ, ಜಾಸ್ತಿ ಪ್ರೀತಿ ಆಯ್ತು ಅನ್ಸತ್ತೆ. ನಿಮ್ಮ ಡಾಕ್ಟರ್ ಅವರ ಹ್ಯಾಂಡ್ ರೈಟಿಂಗ್ ಮೇಲೆ ಯಾವಾಗಲೂ ಕಂಪ್ಲೇಂಟ್ ಇರುತ್ತೆ. ನಮ್ಮ ಪೇರೆಂಟ್ಸ್ ಎಲ್ಲ ಬರ್ತಾರೆ ನಮ್ಮ ಮಗನ ಹ್ಯಾಂಡ್ ರೈಟಿಂಗ್, ನಾನು ಹೇಳುದು ಏನು ಟೆನ್ಷನ್ ಮಾಡಬೇಡಿ ಅವ್ನು ಡಾಕ್ಟರ್ ಆಗ್ತಾನೆ ಅಂತ ಹೇಳಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟೇನು ಇದಿರಲಿಲ್ಲ ಅಥವಾ ಒಂದು ಇದರಲ್ಲಿ ಬರೀತೀರಿ ಅಂತೇಳಿ, ಅದು ಓದಲಿಕ್ಕೆ ಬರುವುದು ಖಾಲಿ ಮೆಡಿಕಲ್ನಲ್ಲಿ ಇದ್ದವರಿಗೆ ಮಾತ್ರ. ಆ ಲವ್ ಲೆಟರ್ ಬರೀದಿರಲ್ಲ ನೀವು, ಅವರೇನದಕ್ಕೆ ರಿಪ್ಲೈ ಮಾಡಿದ್ರ? ಹೌದು, ಲವ್ ಲೆಟರ್ ಅಲ್ಲ, ಪರಿಚಯ ಪತ್ರ, ಅದರಲ್ಲಿ ಅವ್ರು ರೆಸ್ಪಾಂಡ್ ಮಾಡಿದ್ರು. ಪ್ರೇಮ ಪತ್ರ ಅಲ್ಲ, ಪ್ರೇಮ ಪತ್ರ ಅಲ್ಲ, ಪ್ರೇಮ ಆಮೇಲೆ ಸುಮಾರು ಟೈಮ್ ಆದ ನಂತರ ಆ ನಂತರ ಪ್ರೇಮ ನಿವೇದನೆ ಎಲ್ಲ ಆಗಿರೋದು. ಅದೇ ಅವ್ರಿಗೆ ಕಂಡೀಷನ್ ಹಾಕಿದ್ರು ಪೇರೆಂಟ್ಸ್ ಹೋಗ್ಬೇಕಂತ ಹೇಳ್ಬಿಟ್ಟು. ಹೇಗೆ ರಿಪ್ಲೈ ಏನು ಬಂತು? ನೀವು ಮೂರು ಲೈನ್ ಬರೆದ್ರಿ. ಹೌದು, ಅವ್ರು ಹೇಳ್ತಾರೆ ಎರಡೇ ಶಬ್ದ ಇತ್ತು ಅಂತ. ಅವರು ಇದು ಮಾಡಿದಂದ್ರೆ ಏನಂತ ಹೇಳಿದ್ರೆ, ಖುಷಿ ಆಯ್ತು ನೀವು ಇದು ಬರ್ದಿರೋದು, ಪರಿಚಯ ಇದಾಗಿರೋದು, ನಮ್ಮ ಸ್ನೇಹ ಹೀಗೆ ಇರ್ಲಿ, ಬಹುಶಃ ಅಷ್ಟೇ ಬರ್ದಿರ್ಬೇಕು. ಅದರಲ್ಲಿ ಕೂಡ ಪರ್ಫೆಕ್ಷನ್. ನಿಮ್ಮ ಇಬ್ಬರದ್ದು ಕೂಡ ಸಾಮ್ಯತೆ ಇದೆ, ಯಕ್ಷಗಾನದಲ್ಲಿ ಇಬ್ಬರಿಗೂ ಕೂಡ ಇಂಟ್ರೆಸ್ಟ್ ಇದೆ. ಇಬ್ಬರು ಕೂಡ ಭಾಮಿನಿ ಷಟ್ಪದಿ ಪದ್ಯಗಳನ್ನು ಬರೀತೀರಿ? ನಾನಿಲ್ಲ ಸರ್. ನೀವಿಲ್ವಾ? ಇವರಷ್ಟೇ ಬರೆಯೋದೆಲ್ಲ ಅವರಿಗೆ, ನಾನು ಕೇಳೋದಷ್ಟೇ. ಇಬ್ಬರು ಕೂಡ ಸ್ವಯಂ ನಿವೃತ್ತಿ. ಈಗ ಪಂಡಿತರು ಅಥವಾ ಜ್ಞಾನವಂತರು ಹೇಳ್ತಾರೆ, ಒಂದು ವಾಕ್ಯ ಬರೀಬೇಕಾದ್ರೆ 10 ವಾಕ್ಯ ಓದಬೇಕು ಅಂತ ಹೇಳಿ. ಓದು ನಿಮ್ದು ಹೇಗಿದೆ? ನಾನು ಹೈಸ್ಕೂಲ್ ಕಾಲೇಜಲ್ಲಿರುವಾಗ ತುಂಬ ಪುಸ್ತಕಗಳನ್ನು ಓದ್ತಿದ್ದೆ. ಸಬ್ಜೆಕ್ಟ್ ಬಿಟ್ಟು ಸಬ್ಜೆಕ್ಟ್ ಓದ್ತಿದ್ದು ಸ್ವಲ್ಪ ಕಮ್ಮಿನೇ, ಆದರೆ ಓದಿದ್ದು ನನಗೆ ಅರ್ಥ ಆಗ್ತಿತ್ತು. ಮತ್ತು ನಾನು ಲಕ್ಕಿ, ಏನು ಓದ್ತಿದ್ದೆ ಅದು ಕ್ವಶನ್ಸ್ ಅದೇ ಬರ್ತಿತ್ತು ಹೆಚ್ಚಿನದಾಗಿ. ಅದೊಂದು ಆ ಕಡೆ ಆಯಿತು. ಮತ್ತು ಅದು ಬಿಟ್ಟು ನಮ್ಮ ಬಾಕಿದ್ದು ಬುಕ್ಸು ವಿವೇಕಾನಂದ್ರೆ ಲಾಟ್ರಿ ತೆಗೆದ್ರೆ ಅದೇ ನಂಬರ್ ಬರ್ತಿತ್ತಲ್ಲ, ಅದಕ್ಕೆ ಹೋಗ್ಲಿಲ್ಲ. ಗ್ಯಾಂಬ್ಲಿಂಗ್ ಇಲ್ಲ. ಸರಿ, ಈಗ ನೀವು ಓದುತ್ತಿರುವಾಗ ಒಂದು ಒಂದು ಪ್ರಶಾಂತ ವಾತಾವರಣ ಬೇಕು, ಒಂದು ಏಕಾಗ್ರತೆ ಬೇಕು, ಇದರ ನಡುವೆ ಇವರು ಕಿರಿಕಿರಿ ಎಲ್ಲ ಮಾಡ್ತಿರ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಓದುದಂತೇಳಿ ಅವರಿಗೂ ಇಷ್ಟ, ಎಲ್ಲೂ ಆ ಥರ ಇದೇನಿಲ್ಲ. ಮತ್ತೆ ನಿಮ್ಮ ಮನೆಯಲ್ಲಿ ಮಾತು ಕಡಿಮೆ, ಇದು ಮೌನ ಜಾಸ್ತಿಯಾ? ಆ ಥರ ಇಲ್ಲ, ಅವ್ರು ಮಾತಾಡ್ತಿರ್ತಾರೆ. ಒಂದೊಂದ್ಸಲ ಅವರು ನಾನು ರೆಸ್ಪಾಂಡ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಕೋಪ ಯಾರಿಗೆ ಯಾರಿಗೆ ಬರ್ತದೆ? ನಿಮ್ಗೆ ಬರ್ತದ ಕೋಪ? ನನಗೆ ಬರೋದು ಜಾಸ್ತಿ, ನನಗೆ ಕೋಪ ತೋರಿಸೋದಿಲ್ಲ. ತೋರಿಸೋದಿಲ್ಲ, ಹೆದರಿಕೆ ಹೆದರಿಕೆ ಅಂತಲ್ಲ, ನಾನು ಒಂದ್ಸಲ ಮುಖದಲ್ಲಿ ನನ್ನ ಕೋಪ ಗೊತ್ತಾಗತ್ತೆ ಮನೆಯಲ್ಲಿ. ಹೆದರಿಕೆ ಇಲ್ಲ 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 ಇಲ್ಲ. ಒಮ್ಮೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಬಂದಿದ್ರು, ಅದಕ್ಕೆ ಅದು ಇಂಜೆಕ್ಷನ್ ಹೆದರಿದ್ದ, ಅದು ನನ್ನ ಹೆಂಡತಿ ಕೊಡ್ತಾಳಂತೇಳಿ ಹೆದರಿದ್ದ. ಅಥವಾ ನನ್ಗೆ ಇಂಜೆಕ್ಷನ್ ಅಂದ್ರೆ ಹೆದರಿಕೆ ಇತ್ತು, ಇವರ ಮೇಲೆ ಭರವಸೆ ಇತ್ತು. ಭರವಸೆ ಇತ್ತು, ಆದ್ರೆ ಇಂಜೆಕ್ಷನ್ ಹೆದರಿಕೆ. ಹೌದು ಹೌದು, ಅದು ಒಂದ್ಸಲ ಟೆಟನಸ್ ಏನ ಕೊಡ್ಲಿಕ್ಕೆ ಬಂದಿರೋದು ಅವರು. ಅದು ಮೆಮೊರಿ ಆಯ್ತಾ? ಅಲ್ಲ, ಅದೇ ಒಂದೇ ಒಂದೇ ಮತ್ತೆ ಚುಚ್ಚಿಲ್ಲ ಅಂತ ಅವಕಾಶ ಬೇಕಾಗಿಲ್ಲ. ಸರಿ, ಈಗ ನಿಮ್ಗೆ ಖುಷಿ ಅನಿಸುತ್ತಾ ಜೀವನದಲ್ಲಿ? ಹೌದು ಹೌದು, ಒಂದು ಮುದ್ದಾದ ಮಕ್ಕಳು,
ಒಂದು ಆದರ್ಶ ಜೀವನ. ಈಗ ನೀವು ರೈಲ್ವೆಯಿಂದ ನಿವೃತ್ತಿ ಆದ್ರೂ ಕೂಡ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅಲ್ಲ, ಸ್ಟೇಟ್ ಗವರ್ನಮೆಂಟ್ ಅಂತ ಕಾಂಟ್ರಾಕ್ಟ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿ? ಇಲ್ಲಿ ನಮ್ಮ ಕುಂಜಿಬೆಟ್ಟು, ಅಲ್ಲಿ ಬಿಡಿನಗುಡ್ಡ ಅಮ್ಮ ಕ್ಲಿನಿಕ್ ಅಂತ ಓಪನ್ ಆಯ್ತಲ್ಲ, ಮನೆ ಹತ್ರ ಎಲ್ಲೋ ಸರ್ವಿಸ್ ಮಾಡ್ಬೇಕಂತ ಇತ್ತು, ಪ್ರೈವೇಟ್ ಪ್ರಾಕ್ಟೀಸ್ ಅಂತ ಅನ್ನೋದು ನನ್ಗೆ ರಿಟೈರ್ಮೆಂಟ್ ಇಲ್ಲ. ಹೌದೌದು, ಅದಕ್ಕೋಸ್ಕರನೇ ಮತ್ತೆ ಇಷ್ಟು ಕಷ್ಟಪಟ್ಟು ನಾ ಆ ಟೈಮಲ್ಲಿ ಓದಿದ್ದನ್ನ ನಾವು ಖಾಲಿ ಮನೆಯಲ್ಲಿ ಕೂತ್ಕೊಂಡು ಬೇರೆ ಎಷ್ಟೇ ಮಾಡಲಿ ಪ್ರೊಫೆಷನ್ ಅನ್ನ ಖಂಡಿತ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದರಿಂದ ನಾವಿಷ್ಟು ಸೇವೆ ಅಂತ ಹೊರಗಡೆ ಹೋಗ್ತೀವಿ, ಇದು ಒಂದು ದೊಡ್ಡ ಸೇವೆ ಅಂತ ನನ್ನ ಭಾವನೆ. ಬಟ್ ಅದರಲ್ಲಿ ಮುಳುಗ್ಲಿಕ್ಕಿಲ್ಲ ನನಗೆ, ದೊಡ್ಡ ಪ್ರಾಕ್ಟೀಸು ಮಾಡಿ ಸರ್ವಿಸು ಎರಡೂ ಇಲ್ಲ. ನನ್ನ ಒಂದು ಸ್ವಲ್ಪ ಟೈಮನ್ನು ಖಂಡಿತ ನನ್ನ ಪ್ರೊಫೆಷನ್ಗೆ ಕೊಡಬೇಕು, ಉಳಿದ ಸಮಯನ ನನ್ನ ಫ್ಯಾಮಿಲಿ ಮತ್ತು ನನ್ನ ಏನು ಪರ್ಸ್ನಲ್ ಕೆಲವು ಒಂದು ನನ್ನ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಮೊದಲಿಂದ ಮಾಡ್ತಾ ಇದ್ದೆ, ಈಗಲೂ ಮಾಡ್ತಾ ಇದ್ದೀನಿ. ಮಗಳು ಮದುವೆ ಆಗಿದೆ? ಹೌದು. ನೀವು ಅಜ್ಜ ಅಜ್ಜಿ ಆಗಿದ್ದೀರಾ? ಇಲ್ಲ, ಮದುವೆಗೆ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಓಕೆ. ಮೊಮ್ಮಗ ಅಥವಾ ಮೊಮ್ಮಗಳು ನೋಡುವ ಆಸೆ ತವಕ ನಿಮಗಿದೆ? ತಾವು ಯಕ್ಷಗಾನದಲ್ಲಿ ಇದ್ದೀರಿ, ವೇಷಧಾರಿ ಆಗಿದ್ದೀರಾ, ಅರ್ಥಧಾರಿ ಆಗಿದ್ದೀರಾ? ವೇಷನೂ ಮಾಡ್ತೀನಿ, ಅರ್ಥಧಾರಿನೂ ಮಾಡ್ತೀನಿ. ಹಿಮ್ಮೇಳದಲ್ಲಿ ಏನಾದರೂ? ಇಲ್ಲ, ಹಿಮ್ಮೇಳದ ನನಗೆ ಏನು ಗೊತ್ತಿಲ್ಲ. ಭಾಗವತಿಗೆ ಚಂಡೆ ಮದ್ದಳೆ? ನಾನು ಯಕ್ಷಗಾನ ಕ್ಲಾಸ್ ತರ ಇದು ನಾಟ್ಯ ತರಬೇತಿ ಕೊಡ್ತೀನಿ ಮಕ್ಕಳಿಗೆ. ಹಾಂ ಸರಿ. ಈಗ ಯಕ್ಷಗಾನ ಶೈಲಿಯಲ್ಲಿ ಕಸ್ತೂರಿಯ ಸೌಂದರ್ಯವನ್ನು ಹೊಗಳುವುದಾದರೆ ಹೇಗೆ ಹೊಗಳ್ತೀವಿ? ಬಾಮಿರಿ ಷಟ್ಪದಿಯಲ್ಲಿ ಹೇಳ, ಯಾವ ಷಟ್ಪದಿಯಲ್ಲಿ ಬೇಕಾದರೂ ಹೇಳಿ, ಗುರು ಲಘು ಹಾಕು ಅಂತ ಹೇಳಿದ ನಂತರ ಹೇಳಬೇಡಿ. ಹೌದು, ನಿಮ್ಮ ಪರ್ಮಿಷನ್ ಕೊಟ್ಟರೆ, ನಾನು ಕಾಲೇಜಲ್ಲಿರುವಾಗ ನಮ್ಮ ಜೀವನದ ಬಗ್ಗೆ ಬರ್ತಿದ್ದೆ, ಅಂದರೆ ನಮ್ಮ ಬಾಲ್ಯದಿಂದ ನಮ್ಮ ಕಾಲೇಜ್ವರೆಗೆ. ನಮ್ಮ ಅಂದರೆ ನನ್ನ ಮತ್ತಿವಳಿದ್ದು, ಹಾಗಂದರೆ ನಾವು ಕ್ಲಾಸ್ಮೇಟ್ಸ್ ಆದ. ಹೌದು, ಅದನ್ನು ಯಾವಾಗ ಪ್ರಪೋಸ್ ಮಾಡಿದ್ನಲ್ಲ ಅದನ್ನು ನಾನು ಅದ್ದೆ ಒಂದು ಕವನ ಓದ್ಲ ಹಾಡ್ಬೇಕು. ಹೌದು, ಅದೇ ಅಂದ್ರೆ ಹಾಡು ನನಗೆ ಭಾಗವತಿಗೆ ಬರುದಿಲ್ಲ, ಆದ್ರೂ ಬಾಮಿನಿ ಷಟ್ಪದಿಯಲ್ಲಿ ಹಾಡ್ತೀನಿ ಅದನ್ನ ನಾನು ಹೇಳ. ಇದನ್ನ ಪ್ರೀತಿಯ ಪುಸ್ತಕ, ಯಾವಾಗ್ಲೂ ಕೈಯಲ್ಲಿ ಇರ್ತದೆ. ಅದಕ್ಕಾಗಿ ಇದು ನೋಡಿ, ಕಾಕಳಿ ನಾದದಿ ವಿನೋದದಿ ಕೇಕಿಯ ನಾಟ್ಯದಿ ಪಂಚಸ್ವರದ ಕುಕಿಲ ನಿನಾದದಿ ಭ್ರಮರದ ಜಯಂಕಾರದಿಂದೊಗೆಯೆ ಅಂಕುರಿಸಿ ತಾ ಬೆಳೆಯುತೊಮ್ಮಿಗೆ ವಿಕಸಿತಗೊಂಡು ಅಲಂಪುಗೊಳಿಸಿ ಏಕವಾಗುತ್ತ ಎಂಬರ ಬಗ್ಗೆ ಪ್ರೇಮ ರೂಪದಿ. ಅಂದ್ರೆ ಕಾಕಳಿ ನಾದ ಅಂತ ಹೇಳಿದ್ರೆ ಗೊತ್ತಾಯ್ತು ನಿಮ್ಗೆ. ನಾನು ಅದೇ ಬಾಮಿನ ಷಟ್ಪದಿಯನ್ನೇ ಇಷ್ಟಪಡ್ತೀರಿ ನೀವು? ನಾನು ಕುಮಾರವ್ಯಾಸಂದು ಕರ್ನಾಟಕ ಭಾರತ ಕಥಾಮಂಜರಿ, ನಾನು ಹೈಸ್ಕೂಲಲ್ಲಿ ಇರುವಾಗ. ಎಲ್ಲಿಯೋ ನಿಮ್ಗೆ ಕನ್ನಡ ಮೇಷ್ಟ್ರು ಅವರು ಪಾಠ ಮಾಡುವ ರೀತಿ ನಿಮ್ಗೆ ಅದರ ಒಳಗೆ ಕೊಂಡೋಯ್ತಾ? ನನ್ಗೆ 6ನೇ ಕ್ಲಾಸಲ್ಲಿ ಇರುವಾಗ ನಮ್ಗೆ ಸುಂದರ ಪೂಜಾರಿ ಅಂತ ಒಬ್ರು ಕನ್ನಡ ಟೀಚರ್ ಬಂದರು, ಅಲ್ಲಿವರೆಗೆ ಬೇರೆ ಇದ್ರು. ಅವರು ಬಂದ ಫಸ್ಟ್ ಪರೀಕ್ಷೆಯಲ್ಲಿ ಕ್ಲಾಸ್ ಟೆಸ್ಟಲ್ಲಿ ಒಂದು ಅಕ್ಷರ ತಪ್ಪಾದ್ರೆ ಅದಕ್ಕೆ ಅಂಡರ್ಲೈನ್ ಮಾಡಿ ಮೈನಸ್ ಆಫ್ ಹಾಕ್ತಿದ್ರು. ಅದರಲ್ಲಿ ನನಗೆ ಫಸ್ಟ್ ಪರೀಕ್ಷೆಯಲ್ಲಿ ಮೈನಸ್ ಸೈಡಿಗೆ ಹೋಗಿತ್ತು. ಅದು ನನಗೆ ಒಂದು ಉತ್ತೇಜನ ಕೊಡ್ತು, ಕನ್ನಡದ ಬಗ್ಗೆ ಕಲಿಬೇಕು, ಚೆನ್ನಾಗಿ ಕಲಿಬೇಕು ಅಂತ ಹೇಳಿಬಿಟ್ಟು. ಆ ನಂತರ ಕೊನೆಗಾಗೋ ನಾನು ಹೈಸ್ಕೂಲಿಗೆ 10th ಬರುವಾಗ ನಾನು ಕನ್ನಡ ಪುಸ್ತಕ ಒಂದ್ಸಲ ಓದೋದು ಮಾತ್ರ, ಆ ನಂತರ ಓದ್ತಿರ್ಲಿಲ್ಲ. ಅದು ನನಗೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಕನ್ನಡ ಎಲ್ಲ. ಹೌದು ಹೌದು ಹೌದು, ಅದೊಂದು ಒಲವು ನನಗೆ ಮೂಡ್ಲಿಕ್ಕೆ ಕಾರಣ ಅವರು, ಸುಂದರ ಪೂಜಾರಿ ಅವರು, ಶ್ರೀಯುತ ಸರ್, ಅವರನ್ನು ಮರೀಲಿಕ್ಕೆ ಆಗೋದಿಲ್ಲ. ನೀವು ಕನ್ನಡ ಲೆಕ್ಚರರ್ ಅದಕ್ಕೆ ಅವ್ರಿಗೆ ಹೋಗಲಿಲ್ಲ? ಯಾಕೆ ನನ್ನ ಲೆಕ್ಚರರ್ ಆಗಬೇಕಂತಿದ್ದೆ. ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೆ, ನಾನು ಓದಿರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಚಿಕ್ಕಮಗಳೂರು, ಆ ನಂತರ ನಿಟ್ಟೆ, ಅದು 2 ಕಡೆ ಸಿಗಲಿಲ್ಲ. ಜೊತೆ ಆಗ ಕೊಂಕಣ್ ರೈಲ್ವೆಗೆ ನೋಟಿಫಿಕೇಶನ್ ಬಂತು, ಅಲ್ಲಿ ಪರಿಚಯ ಆಯಿತು, ಅಲ್ಲಿ ಹೋಗಿ ನಾನು ಇಂಜಿನಿಯರ್. ಓಕೆ, ಈಗ ನೀವು ಅಂದು ಬರೆದಂತ ಅದೇ ಪುಸ್ತಕವಾ ಇದು? ಈಗ ಬೇರೆ ಇಟ್ಟದ್ದು ಇಲ್ಲ, ಅದೇ ಪುಸ್ತಕ. ಇದು ಪ್ರೇಮ ಪುಸ್ತಕ ಅಂತ ಹೇಳಿ, ಪ್ರಿಯವಾದ ಪುಸ್ತಕ. ಈಗ ನನಗೆ ಬಾಮಿನಿ ಷಟ್ಪದಿ ಬರುತ್ತೆ, ನಿಮಗೆ ಬರುತ್ತೆ, ನಮ್ಮ ವೀಕ್ಷರಿಗೆ ಗೊತ್ತಿಲ್ಲ. ಅದರ ಭಾವಾರ್ಥವನ್ನು ಅವರನ್ನು ನೋಡಿ ಯಕ್ಷಗಾನ ಶೈಲಿಯಲ್ಲಿ ಹೇಳಬೇಕು. ಅರ್ಥಗಾರಿಕೆ ಮಾಡಿದಿರಲ್ಲ ಹಾಗೆ, ಅದು ಟಾಸ್ಕ್. ನೀವು ಓಹೋ ಅಂತ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ಹೇಳಿಕೆ ಬರುತ್ತಲ್ಲ. ಕೋಗಿಲೆಯ ನಾದ, ನವಿಲಿನ ನೃತ್ಯ, ಪಂಚಮ ಸ್ವರದ ಕೂಜನ ಕೋಗಿಲೆದ್ದೆ, ದುಂಬಿಯ ಯಾವ ಭ್ರಮರದ ಜಯಂಕಾರ, ಇದನ್ನೆಲ್ಲ ಹೊಂದಿರುವಂಥ ಓ ಮಿತ್ರೇ, ನೀನು ನನ್ನ ಮನವನ್ನು ಸೂರೆಗೊಂಡು ಮನೆಯನ್ನು ಸೇರಿದ್ದೀಯ, ನಮ್ಮ ಜೀವನ ಹೀಗೆ ಸದಾ ಆನಂದಮಯವಾಗಿ ಸಾಗುತ್ತಿರಲಿ. ಓಹೋ, ಥ್ಯಾಂಕ್ ಯು. ಈಗಿನ ಹುಡುಗರಿಗೆ ಭಾರಿ ಕಷ್ಟ ಇದು. ಯಕ್ಷಗಾನದಲ್ಲಿ ಥ್ಯಾಂಕ್ ಯು ಅಂತ ಬರುವುದಿಲ್ಲ. ಸರಿ, ಈಗ ಮುಂದಿನ ಕನಸುಗಳು ಏನು, ಏನಾದರೂ ಇದೆಯಾ? ಹೌದು ಸರ್, ಒಂದಂತ ಹೇಳಿದ್ರೆ ನಾನು ಅದೇ, ನನ್ನ ಬರವಣಿಗೆ ಏನು, ನನ್ನ
ಆ ಉದ್ಯೋಗದ ಕಾಲದಲ್ಲಿ ಆಗಲಿಲ್ಲ, ಅದನ್ನು ಮುಂದುವರಿಸ್ಕೊಂಡು ಅದನ್ನು ಪುಸ್ತಕ ರೂಪದಲ್ಲಿ ಹೊರಗಡೆ ತರಬೇಕಂತಿದೆ. ಅದೊಂದು ಕನಸಿದೆ. ಮತ್ತು ಸೋಷಿಯಲ್ ಸರ್ವಿಸಲ್ಲಿ ಏನು ತೊಡಗಿಸ್ಕೊಂಡಿದ್ದೀನಿ ಅದನ್ನು ಆದಷ್ಟು ಮಟ್ಟಿಗೆ ಬೆಳೆಸ್ತಾ ಬರಬೇಕಂತಿದ್ದೇನೆ. ಲಯನ್ಸ್ ಕ್ಲಬ್ಬಿಗೆ ಈಗಾಗಲೇ ನಾನು ಸೇರಿಕೊಂಡಿದ್ದೇನೆ, ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಮುಂದುವರಿಸ್ಬೇಕಂತಿದ್ದೇನೆ. ಮತ್ತು ಯಕ್ಷಗಾನ ಕ್ಲಾಸನ್ನು ನಾನು ಪುನಃ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ನಾ ಡಿಗ್ರಿ ಆಗಿ 1990 ಒಂದು ಯಕ್ಷಗಾನ ಕ್ಲಾಸ್ ಮಾಡಿ ಸುಮಾರು 17 ಒಂದು ಕಡೆ ಕುಗ್ರಾಮ ಹೆರ್ಮುಂಡಿ ಹತ್ತಿರ ಅಲ್ಲಿ ನಡೆಸ್ಕೊಂಡು ಬಂದಿದ್ದೆ 17 ವರ್ಷ. ಆ ನಂತರ ಈಗ ಅಲ್ಲಿ ಪುನಃ ಸ್ಟಾರ್ಟ್ ಮಾಡಿದ್ದೀನಿ, ಎಣ್ಣೆಳ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ಯಕ್ಷಗಾನದ ಬಗ್ಗೆ ಹೊಸ ಮಕ್ಕಳಿಗೆ ನಾಟ್ಯ ಕಲಿಸ್ತೀನಿ, ಮತ್ತು ಪ್ರಸಂಗ ಟ್ರಯಲ್ ಮಾಡಿಸಿ ಅವ್ರ ಹತ್ರ ಯಕ್ಷಗಾನ ಪ್ರದರ್ಶನ ಮಾಡಿಸ್ತೀನಿ. ಮೇಡಮ್, ಕಡೆಯ 1 ನಿಮಿಷ ಇದೆ, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ? ದಾಂಪತ್ಯ ಅನ್ನೋದು ಸಿಹಿ ಕಹಿ ಎರಡೂ ಇರ್ತದೆ, ಕಷ್ಟಗಳು ಸುಖಗಳು ಖಂಡಿತ ಇರ್ತದೆ. ಆದರೆ ನಾವು ಅದನ್ನು ಅದರಲ್ಲಿ ಮುಳುಗಿ ಹೋಗಬಾರ್ದು, ಅದನ್ನು ಮೀರಿ ಹೇಗೆ ಬರಬೇಕು, ಮತ್ತು ಸಮನ್ವಯತೆಯಿಂದ ನಮ್ಮ ಜೀವನವನ್ನು ಹೇಗೆ ಸಾಧಿಸಬೇಕು, ಮತ್ತು ನಮ್ಮ ಜೀವನವನ್ನು ನಮ್ಮ ಸಾಂಸಾರಿಕ ಜೀವನದ ಜವಾಬ್ದಾರಿ ಕಳೀತಿದ್ದಂಗೆ ನಮ್ಮನ್ನು ಸಮಾಜ ಮುಖಿಯಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಹೆಚ್ಚು ಹೆಚ್ಚು ಸಮಾಜಕ್ಕೆ ನಾವು ಇಷ್ಟು ದಿನ 50 ವರ್ಷ ಹೇಳ್ಬೋದು, ಸಾಧಾರಣ ಒಂದು 50 ವರ್ಷ ಆಗೋ ತನಕ ನಾವು ಸಮಾಜದಿಂದ ತುಂಬ ತಗೊಂಡಿರ್ತೀವಿ. 50 ನಂತರ ನಮ್ಮಿಂದ ಎಷ್ಟಾಗ್ತದಷ್ಟು ಸಮಾಜಕ್ಕೆ ಕೊಡುವಂಥ ಒಂದು ಉದ್ದೇಶ, ಅದು ನನ್ನ ಒಂದು ಅನಿಸಿಕೆ ಸಹ ಹಾಗೆ. ಅದಕ್ಕೋಸ್ಕರ ನಾನು ತೊಡಗಿಸಿಕೊಂಡಿದ್ದೀನಿ. ಹೆಚ್ಚಾಗಿ ನಾನು ಸೊಸೈಟಿಯಲ್ಲಿ ಆರೋಗ್ಯದ ಕಡೆ ಖಂಡಿತ ನನ್ನ ಪ್ರೊಫೆಷನನ್ನು ಕಂಟಿನ್ಯೂ ಮಾಡಿ ಜನರ ಒಂದು ಆರೋಗ್ಯದ ಕಡೆಗೆ ನನ್ನ ಒಂದು ಕಾಣಿಕೆಯನ್ನು ಕೊಡ್ತೀವಿ ನಾವಿಬ್ಬರೂ ಸೇರಿಕೊಂಡು. ಹಾಗೆ ಸಮಾಜದಲ್ಲಿ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನೋ ಅದರ ಕಡೆ ನಾ ಖಂಡಿತ ಪ್ರಯತ್ನ ಮಾಡ್ತೀನಿ. ಮತ್ತು ಸಾಂಸಾರಿಕ ಜೀವನ ಅನ್ನೋದು ಸಮರಸ ಅಥವಾ ಒಂದು ಸುಮಧುರ ಆಗೋದು ನಾವು ಕೊಂಡುಕೊಳ್ಳುವಿಕೆ ಅಂತ ಹೇಳಿ, ಒಬ್ಬರಲ್ಲಿರುವ ನ್ಯೂನ್ಯತೆಯನ್ನು ಅರ್ಥ ಮಾಡ್ಕೊಂಡು ಇನ್ನೊಬ್ಬರು ಅದನ್ನು ಸಪೋರ್ಟ್ ಕೊಟ್ಟು ಒಬ್ಬರಿಂದ ಒಬ್ಬರು ಜೊತೆ ಸೇರಿ ಒಂದು ಜೀವನ ಸಾಗಿಸಿದ್ರೆ ಖಂಡಿತ ಅದು ಸುಖ ದಾಂಪತ್ಯ ಅಂತ ಹೇಳ್ಬೋದು. ಇದು ನನ್ನ ಅನಿಸಿಕೆ. ಈಗ ನಿಮ್ಮ ನಡುವೆ ಜಗಳವೇ ಆಗಲಿಲ್ಲ? ಆಗಿರ್ಬೋದು ಸರ್, ಬಟ್ ಜಗಳ ಅಂತಲ್ಲ, ಒಂದು ಟೆಂಪರರಿ ಅಂತ ಹೇಳ್ತಾರೆ ಅಲ್ಲ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ಬೋದು. ಬಟ್ ಅದು ಮುಂದೆ ಹೋಗ್ಲಿಲ್ಲ, ಒಬ್ರು ಮುಂದೆ ವಾದದ ನಡುವೆ ಒಂದು ವಿವಾದ ಅಷ್ಟೇ, ಅದಲ್ಲಿ ಮುಂದೆ ಹೋಗ್ತದೆ. ಆದ್ಮೇಲೆ ಅದು ಯಾರೋ ಒಬ್ರು ಡಿಸಿಷನ್ ಅನ್ನು ಹಾಗೆಲ್ಲ, ಹೆಚ್ಚು ಸ್ಟ್ರಾಂಗ್ ಇವರೇ. ಕೊನೆಗೆ ನಾವೇನ್ ಹೇಳಿದ್ರು ಕೊನೆಗೆ ಅವರದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಾವೆಲ್ಲ ಒಂದ್ಸಲ ಅಂದ್ರೆ ಅದ್ ಯಾಕೆ ಸರಿ ಅಥವಾ ಅಲ್ಲ ಅಂತ ನಾವ್ ಒಂದ್ ಸ್ವಲ್ಪ ವಾದ ಮಾಡಬಹುದು, ಬಟ್ ಕೊನೆಗೆ ಅವರದ್ದೇ ಡಿಸಿಷನ್ ಫೈನಲ್. ಕಸ್ತೂರಿ ನಾಯಕ ಅಂತ ಕರೆಯುವಾಗ ನಿಮ್ಗೆ ಒಂದು ಹೆಮ್ಮೆ. ನೀವು PhD ಅದೇನು ಪ್ರಯತ್ನ ಏನು ಮಾಡಲಿಲ್ವ? ನನ್ನ ಕನಸಲ್ಲಿ ಒಂದಿದೆ, ಯಕ್ಷಗಾನದ ಬಗ್ಗೆ ಮಾಡಬೇಕಂತಿತ್ತು, ಆಗಲಿಲ್ಲ, ನೋಡಬೇಕು. ಡಾಕ್ಟರ್ ರಘುನಾಥ್ ಅದು ಅದಕ್ಕಂತಲ್ಲ, ಆದರೂ ನನಗೊಂದು PhD ಮಾಡಬೇಕಂತಿತ್ತು. PhD ಮಾಡಬೇಕು. ಸರಿ, ನಾವು ನಿಮಗೆ ಶುಭ ಹಾರೈಸ್ತೇವೆ. ಬಹಳ ಲವಲವಿಕೆಯ ನಿಮ್ಮ ಪೇರ್, ನಿಮ್ಮ ಒಂದು ಜೋಡಿ. ಬಾಲ್ಯದಿಂದ ನೀವು ಯೋಚನೆ ಮಾಡಲಿಲ್ಲ, ಅಲ್ಲಿ ಕಾಂಪಿಟೇಷನ್ ಆಗಿದ್ರಿ, ಮತ್ತು ಎಲ್ಲಿಯೋ ಒಂದು ಸೆಳೆವಿತ್ತು, ಅವರು ಪ್ರಪೋಸ್ ಮಾಡಿದರು, ನೀವು ನೇರವಾಗಿ ಸಂಪ್ರದಾಯಸ್ಥರ ಮನೆಯವರಾಗಿ ಮನೆಯವರ ಹತ್ರ ಕೇಳಿ ಅವರು ಓಕೆ ಅಂದರು, ಓಕೆ ಅಂತ ಹೇಳಿದ್ರಿ, ಆಮೇಲೆ ಅದನ್ನು ಮುಂದುವರಿಸಿದ್ರಿ. ಪರಸ್ಪರ ವೃತ್ತಿ ಗೌರವವನ್ನು ಕೊಡ್ತೀರಿ, ನಿಮ್ಮ ವೃತ್ತಿಗೆ ಅವ್ರು ಗೌರವ ಕೊಡ್ತಾರೆ, ಅವರಿಗೆ ನೀವು ಗೌರವ ಕೊಡ್ತೀರಿ. ಆಧ್ಯಾತ್ಮದ ಕಡೆಗೆ ಒಲವಿದೆ, ಮಾನವೀಯ ಮೌಲ್ಯಗಳ ಬಗ್ಗೆ ಇವತ್ತು ಸಮಾಜ ಕುಸಿಯುತ್ತಿದೆ, ದೇಶದಲ್ಲಿ ಆಗುವಂಥ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಇದರ ನಡುವೆ ತಾವು ಇಬ್ಬರು ದಂಪತಿಗಳು ತಮಗೆ ಬಿಡಿರುವಂಥ ಸಂದರ್ಭದಲ್ಲಿ ಮಾನವೀಯ ಮೌಲ್ಯವನ್ನು ಬಿಂಬಿಸ್ತಿದ್ದೀರಿ. ಯಾಕೆಂದರೆ ಮಾನವೀಯತೆ ಇದ್ದರೆ ಒಂದು ಸಹಬಾಳ್ವೆ ಇರುತ್ತೆ, ಸೋದರತೆ ಇರುತ್ತೆ, ನಮ್ಮ ದೇಶ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ತಮ್ಮ ಕೃತಿಯಲ್ಲಿ, ತಮ್ಮ ಕೃತ್ಯದಲ್ಲಿ, ತಮ್ಮ ನಡೆನುಡಿಯಲ್ಲಿ ತೋರಿಸ್ತಿದ್ದೀರಿ. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ತುಂಬ ಖುಷಿಯಾಗಿರುವಂತಹ ಒಂದು ಗಳಿಗೆ ಇವತ್ತು, ನಮ್ಮನ್ನು ತುಂಬ ಚೆನ್ನಾಗಿ ಮಾತನಾಡಿಸಿ ಖುಷಿಯನ್ನು ಕೊಟ್ಟಿದ್ದೀರಿ. ಈ ಖುಷಿ ಡೈಜಿ ವರ್ಲ್ಡಿಂದ ಪ್ರಪಂಚದೆಲ್ಲ ಎಲ್ಲ ಕಡೆ ತುಂಬಲಿ. ಸರಿ, ನಮಗೆ ನೀವು 32 ಹಿಂದೆ ನೀವಿಬ್ಬರು ಇವತ್ತಿನಿಂದ ಒಂದಾಗ್ತೀರಿ ಅಂತೇಳಿ ನಿಮ್ಮ ಎಂಥ ವಿವಾಹ ಮಾಡಿದಂಥ ಅರ್ಚಕರು ಹೇಳಿದಿರ್ಬೋದು. ಅಪ್ಪನೇ ಮಾಡಿದ್ದ? ಅಪ್ಪ ಆರ್ಗನೈಸ್ ಮಾಡಿದ್ರು, ಬೇರೆ ಭಟ್ರ ಅವ್ರು ಯಜಮಾನರು. ಯಜಮಾನರು ಅಂದರೆ ಅಪ್ಪನಿಗೆ ಅದು ಆಗುದಿಲ್ಲ, ಹೇಳಿದಲ್ಲ ಯಜಮಾನರು. ಮಗಳನ್ನು ದಾರಿ ಎರೆದು ಕೊಡುವಂಥದ್ದು, ಅಮ್ಮ ಕೂಗ್ತಾಳೆ ಮುಂದೆ, ಅಪ್ಪ ಕೂಗುವುದಿಲ್ಲ. ನಿಮ್ಗೆ ಕೂಡ ಅದು ಶ್ರೀರಕ್ಷ, ಅವರು ಮದುವೆ ಮಾಡಿ ಕೊಡುವಾಗ ಬಂದಿರಬಹುದು, ಆದರೆ ನೀವು ತೋರ್ಪಡಿಸುವುದಿಲ್ಲ, ಒಳಗಿರುತ್ತೆ ಅದು. ಸೊ ಆ ದಿವಸದ ಹೇಳ್ತಾರೆ, ನೀವು ಇವತ್ತಿನಿಂದ ಇಬ್ಬರಲ್ಲ ಒಬ್ಬರು, ಹಾಗಾಗಿ ನಾವು ಒಂದೇ ನೆನಪಿನ ಕಾಣಿಕೆಯಲ್ಲಿ ಇಟ್ಟಿದ್ದೆ ಅದನ್ನು.
ಐಜುವಲ್ಸ್ಗೆ ಪರವಾಗಿ ನಮ್ಮ ಒಂದು ನೆನಪಿನ ಕಾರಣಿಕೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಳ್ಳಿ. ತುಂಬಾ ಧನ್ಯವಾದ. ಅವರು ಇಂಜಿನಿಯರ್, ನೀವು ಡಾಕ್ಟರ್, ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅದು ಆಗುದಿಲ್ಲ. ಅವರ ಡಿಪಾರ್ಟ್ಮೆಂಟ್ ಬೇರೆ, ನಿಮ್ಮ ಡಿಪಾರ್ಟ್ಮೆಂಟೇ ಬೇರೆ. ಹಾಗಾಗಿ ತಮಗಿಬ್ಬರೂ ಕೂಡ ಇಲ್ಲಿ ನಮ್ಮೊಂದಿಗೆ ಈ ಸಮಯವನ್ನು ಚೆನ್ನಾಗಿ ಕಳೆದಕ್ಕೋಸ್ಕರ ನಾವು ಒಂದು ಪ್ರಶಂಸಾ ಪತ್ರವನ್ನು ಸ್ವೀಕಾರ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಧನ್ಯವಾದ. ಭಾಳ ಸಂತೋಷವಾಯಿತು. 33 ವರ್ಷಗಳ ಒಂದು ಯಶಸ್ವಿ ದಾಂಪತ್ಯ ಜೀವನ, ಅದರ ನಡುವೆ ಪರಸ್ಪರ ತಮ್ಮಲ್ಲಿರುವಂತಹ ಲೈಕಿಂಗ್ಸ್ ಏನಿದೆ ಅದಕ್ಕೆ ಬೆಂಬಲ ಕೊಟ್ಟಿದ್ದೀರಿ. ಆ ಮನುಷ್ಯ ಯಕ್ಷಗಾನಕ್ಕೆ ರೆಡಿ ಆಗ್ತಾರೆ, ಉಳಿದಕ್ಕೆ ರೆಡಿ ಆಗೋದಿಲ್ಲ. ಆದರೂ ಕೂಡ ಯಕ್ಷಗಾನದ ಬಗ್ಗೆ ಒಲವನ್ನು ರೂಪಿಸಿಕೊಂಡಿದ್ದೀರಿ. ಸೊ ಅವರ ಆಧ್ಯಾತ್ಮದ ಕಡೆ ತಾವು ಹೋಗಿದ್ದೀರಿ. ಸೊ ಅವರು ಮೇಡಮ್ ಹೇಳಿದ ಹಾಗೆ ಕೊಡು ಮತ್ತು ಕೊಳ್ಳುವಿಕೆ, ಕೊಟ್ಟರೆ ಇಫ್ ಯು ಗಿವ್ ಯು ಕ್ಯಾನ್ ರಿಸೀವ್. ಹೀಗೆ ನಿಮ್ಮ 33 ವರ್ಷಗಳ ದಾಂಪತ್ಯ ಜೀವನ 40 ರೂಬಿ ಜುಬ್ಲಿ, 50 ಗೋಲ್ಡನ್ ಜುಬ್ಲಿ ಆಗಲಿ, 60 ವಜ್ರೋತ್ಸವ ಆಗಲಿ, 75 ಪ್ಲಾಟಿನಮ್ ಜುಬ್ಲಿ ಆಗಲಿ, 100 ವರ್ಷ ಆರೋಗ್ಯಕರವಾಗಿ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಅವರೊಟ್ಟಿಗೆ ಸಂತೋಷದಿಂದ ನೀವು ನಲುವಿನಿಂದ ನೋವಿನಲ್ಲಿ ಖುಷಿ ಖುಷಿಯಲ್ಲಿ ಬಾಳಬೇಕು ಮತ್ತು ನಮ್ಮ ಸಮಾಜಕ್ಕೆ ಒಂದು ಅಲಂಕಾರ ಆಗಬೇಕಾಗಿ ಕೇಳ್ಕೊಳ್ಳುತ್ತಾ ಇಲ್ಲಿ ನಮ್ಮೊಂದಿಗೆ ಸಮಯ ಕಳೆದಕ್ಕೋಸ್ಕರ ಮತ್ತು ಈ ಬಂಧನ ಕಾರ್ಯಕ್ರಮದಲ್ಲಿ ತಾವು ಬಹಳ ಲವಲವಿಕೆಯಿಂದ ಪಾತ್ರ ವಹಿಸಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಅದು ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಅಂದರೆ ಈ ಬಂಧನ ಕಾರ್ಯಕ್ರಮದಲ್ಲಿ ನೀವು ಅಥವಾ ನಿಮ್ಮವರು ಯಾರಾದರೂ ಭಾಗವಹಿಸಲಿಕ್ಕೆ ಮನಸ್ಸಿದ್ದರೆ ತಾವು ನಮಗೆ ಈ ಕೆಳಗೆ ಕೊಟ್ಟಿರುವಂತಹ ವಿಳಾಸಕ್ಕೆ ಸಂಪರ್ಕಿಸಬಹುದು, ಇಮೇಲ್ ಮಾಡಬಹುದು, ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆ ಇದೆ, ನಮ್ಮ ಮೊಬೈಲ್ ಸಂಖ್ಯೆ ಇದೆ. ದಯವಿಟ್ಟು ತಾವು ಭಾಗವಹಿಸಬೇಕು ಅಥವಾ ಬೇರೆಯವರನ್ನು ಪ್ರೇರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ತಮಗೆ ಮುಕ್ತವಾದಂಥ ಅವಕಾಶವಿದೆ, ದಯವಿಟ್ಟು ಭಾಗವಹಿಸಿ. ಮುಂದಿನ ಕಂತಿನಲ್ಲಿ ಮತ್ತೊಂದು ದಂಪತಿಯೊಂದಿಗೆ ನಾವು ಮಾತನಾಡುವ, ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜಿ ವರ್ಲ್ಡ್ 247. ನಮಸ್ಕಾರ.